ॐ सहना भवतु सहनौ भुनत्तु सहवीर्यं वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः वासुदेवेन्द्रयोगीन्द्रं नत्वाज्ञानप्रदं गुरुं मुमुक्षूणां हितार्थाय तत्त्वबोधोऽभिधीयते सहनो भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्तिशान्तिशान्तिः सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् वन्दे गुरुपरम्पराम् ಯಂತನ ಧರ್ಮ ಶಂಕರಾಚಾರ್ಯರು ಮತ್ತು ನನ್ನ ಎಲ್ಲಾ ಗುರುಗಳಿಗೂ ನಮಸ್ಕಾರ ಮಾಡ್ತಾ ಇವತ್ತಿನ ತತ್ವಬೋಧ ಐಕ್ಯ ವಿಚಾರದ ಕೊನೆ ತರಗತಿ ಜೀವಾತ್ಮ ಪರಮಾತ್ಮ ಐಕ್ಯದ ಬೇರೆ ಬೇರೆ ಹಂತಗಳಲ್ಲಿ ಐಕ್ಯದ ಬಗ್ಗೆ ಮಾತಾಡಿದ್ದೀವಿ ಇವತ್ತು ಕೊನೆ ತರಗತಿ ಹೇಗೆ ಅದನ್ನ ಅರ್ಥ ಮಾಡಿಕೊಂಡು ತತ್ವಮಸಿ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಅಲ್ಲಿಗೆ ಜೀವಾತ್ಮ ಪರಮಾತ್ಮ ಐಕ್ಯ ಅಥವಾ ತತ್ವಮಸಿ ವಿಚಾರ ಅನ್ನೋದು ಮುಗಿಯತ್ತೆ ಸೊ ಅದಾದ್ಮೇಲೆ ಈ ಜ್ಞಾನ ಪಡ್ಕೊಳ್ಳೋದ್ರಿಂದ ಫಲ ಏನು ಅಂತ ಅಂದ್ಬಿಟ್ಟು ಅದು ಆಗುತ್ತೆ ಮೇಲೆ ತಿರ್ಗಾ ಕರ್ಮ ಥಿಯರಿ ಕರ್ಮದಲ್ಲಿ ಎಷ್ಟು ಥರ ಕರ್ಮ ಇದೆ ಯಾವುದಿದೆ ಏನಿದೆ ಅಂತ ಕರ್ಮದಿಂದ ಹೊರಗೆ ಬರೋದು ಹೇಗೆ ಅನ್ನೋದು ಮುಂದೆ ಆಮೇಲೆ ಜ್ಞಾನಿ ಆಗೋದು ಅಥವಾ ಎನ್ಲೈಟನ್ಮೆಂಟ್ ಪಡ್ಕೊಳ್ಳೋದು ಹೇಗೆ ಅಂತ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಅದನ್ನು ನಾವು ನೋಡ್ತಾ ಹೋಗೋಣ ಇವಾಗ ಇವತ್ತು ನಿಮ್ಗೆಲ್ರಿಗೂ ಸ್ವಾಗತ ಸೊ ನಮಗೆ ಏನಾಗ್ತಾ ಇದೆ ಅಂತಂದ್ರೆ ನಾವು ಯಾವ ಯಾವ್ಯಾವದಕ್ಕೆ ಐಡೆಂಟಿಫೈ ಮಾಡ್ಕೊಂಡಿದೀವಿ ಅಂದ್ರೆ ನಾವು ಒಂದು ಸಂಪ್ರದಾಯಕ್ಕೆ ಐಡೆಂಟಿಫೈ ಮಾಡ್ಕೊಂಡಿದೀವಿ ಒಂದು ಆಚಾರಕ್ಕೆ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ಒಂದು ವಿಚಾರಕ್ಕೆ ಒಂದು ಆಹಾರಕ್ಕೆ ಎಲ್ಲ ಒಂದು ಪದ್ಧತಿಗೆ ಐಡೆಂಟಿಫೈ ಮಾಡ್ಕೊಂಡಿದ್ವಿ ನಾವು ಎಲ್ಲಾರು ವ್ಯವಸ್ಥೆಯ ಗುಲಾಮರು ಯಾವ್ದಾದ್ರು ಒಂದು ವ್ಯವಸ್ಥೆಗೆ ಅಂಟ್ಕೊಂಡೇ ಬದುಕುವಂಥದ್ದು ವ್ಯವಸ್ಥೆ ಬಿಟ್ಟು ಬದುಕೋಕೆ ಆದ್ರೆ ವ್ಯವಸ್ಥೆ ಅನ್ನೋದನ್ನೇ ನಾವು ತಲೆ ಮೇಲೆ ಹೇರ್ಕೊಂಡ್ಬಿಟ್ಟಿದ್ವಿ ಹಾಗಾಗಿ ಸ್ವತಂತ್ರತೆ ಅನ್ನೋದನ್ನ ನಮ್ ಮರ್ತು ಹೋಗಿದೆ ಹಾಗಾಗಿ ವ್ಯವಸ್ಥೆನ ಜಾಸ್ತಿ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಮಾಡ್ಕೊಂಡ್ ಮಾಡ್ಕೊಂಡು ಯಾರು ಕೇಳಿದ್ರು ಹಳ್ಳಿನಲ್ಲಿರೋ ಒಬ್ಬನಿಗೆ ಏನಿದೆ ವ್ಯವಸ್ಥೆ ಅವನು ಜೀವನ ಮಾಡ್ತಾ ಇದ್ದಾನೆ ಅವನು ಊಟ ಮಾಡ್ತಾ ಇದ್ದಾನೆ ಸಂತೋ ನಮಗೂ ಅವನಿಗೂ ಏನ್ ಡಿಫ್ರೆನ್ಸ್ ಇದೆ ಸೊ ಅವನು ಊಟ ಮಾಡ್ತಾನೆ ಅವನು ಮದುವೆ ಮಾಡ್ಕೊತಾನೆ ಅವನು ಮಕ್ಕಳು ಆಗುತ್ತೆ ಅವನಿಗೂ ಇದಾಗುತ್ತೆ ಸೊ ನಾವು ಹೇಳ್ಬೋದು ನಾವು ಎಂ ಎಸ್ ಮಾಡಿದ್ವಿ ಅಮೆರಿಕಾದಲ್ಲಿ ಇದೀವಿ ದೊಡ್ಡ ಮನೆ ದೊಡ್ಡ ಬಂಗ್ಲು ದೊಡ್ಡ ಕಾರು ನಿಮ್ಗೆ ಏರೋಪ್ಲೇನು ಅದೆಲ್ಲ ನಿಮಗೆ ಕಷ್ಟ ಇದೆ ನೀವು ಇಲ್ಲಿಂದ ಬೆಂಗಳೂರಿಂದ ಅಮೆರಿಕಕ್ಕೆ ಹೋಗ್ಬೇಕು ಅದಕ್ಕೆ ಏರೋಪ್ಲೇನ್ ಬೇಕು ಮೂವತ್ ನಲ್ವತ್ತು ಕಿಲೋಮೀಟರ್ ಕೆಲಸಕ್ಕೆ ಹೋಗ್ಬೇಕು ಅದಕ್ಕೆ ಕಾರ್ ಬೇಕು ನಿಮ್ಗೆ ಮನೆಯಲ್ಲಿ ಬಿಸ್ಲಲ್ಲಿ ಆಗಲ್ಲ ಅದಕ್ಕೆ ಎ ಸಿ ಬೇಕು ಅದೆಲ್ಲ ಯಾರು ಮಾಡ್ಕೊಂಡಿರೋ ವ್ಯವಸ್ಥೆ ನಾನೇ ಮಾಡ್ಕೊಂಡಿರೋ ವ್ಯವಸ್ಥೆ ಹಳ್ಳಿನಲ್ಲಿರೋನ್ಗೆ ಅಲ್ಲೇ ಹತ್ತು ಹೆಜ್ಜೆ ಹೋದ್ರೆ ಅಂಗಡಿ ಸಿಗುತ್ತೆ ಹತ್ತು ಹೆಜ್ಜೆ ಹೋದ್ರೆ ಅವನಿಗೆ ಬೇರೆ ಹೊಲ ಸಿಗ್ಬೋದು ಅವ್ನು ಮಾಡೋ ಕೆಲಸ ಮನೆ ಎಲ್ಲ ಹತ್ತಿರದಲ್ಲಿ ಸ್ಕೂಲು ಎಲ್ಲ ಹತ್ತಿರದಲ್ಲೇ ಇರುತ್ತೆ ಅಂದ್ರೆ ಅವನಿಗೆ ನಾವು ಮಾಡ್ಕೊಂಡಿರೋ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಲಿಲ್ಲ ಹಾಗಾಗಿ ಅವನ್ ಬಡವ ನಾನ್ ಶ್ರೀಮಂತ ಅಂತ ಮಾಡ್ಕೊಂಡಿರೋದೆಲ್ಲ ನನ್ನ ಅಹಂಕಾರದಿಂದ ಮಾಡ್ಕೊಂಡಿರೋದು ಒಬ್ಬ ಮನುಷ್ಯ ದೇವರು ಕಳಿಸಿರೋದು ಮನುಷ್ಯ ಜೀವನ ಮಾಡು ಸಂತೋಷವಾಗಿ ಸಂತೋಷವಾಗಿ ಜೀವನ ಮಾಡುವಂತ ಕಳಿಸಿರೋದು ಎಲ್ಲ ಪ್ರಾಣಿಗಳನ್ನು ಅದೇ ಥರ ಕಳಿಸಿದಾನೆ ಯಾವ ಪ್ರಾಣಿನೂ ಯಾವ ಜೀವನ ಶೈಲಿನೂ ಚೇಂಜ್ ಮಾಡ್ಕೊಂಡಿಲ್ಲ ಅದು ಹೇಗಿತ್ತೋ ಹಾಗೆ ಇದೆ ಹತ್ತು ಸಾವಿರ ವರ್ಷದ ಕೆಳಗೆ ಇರುವೆ ಹೇಗೆ ಜೀವನ ಮಾಡ್ತಾ ಇತ್ತೋ ಇವತ್ತು ಹಾಗೆ ಜೀವನ ಮಾಡ್ತಾ ಇದೆ ಅದೇನು ಊಟ ಮಾಡ್ತಾ ಇತ್ತೋ ಅದೇ ಊಟ ಮಾಡ್ತಾ ಇದೆ ಹತ್ತು ಸಾವಿರ ವರ್ಷದ ಕೆಳಗೆ ಜೇನು ನೊಣ ಹೇಗೆ ಗೂಟ್ ಕಟ್ತಾ ಇತ್ತೋ ಇವತ್ತು ಹಾಗೆ ಕಟ್ತಾ ಇದೆ ಇವತ್ತೆಲ್ಲ ಟೆಕ್ನಾಲಜಿ ಚೇಂಜ್ ಆಗಿಬಿಟ್ಟಿದೆ ಬೇರೆ ಥರ ಗೂಡ್ ಕಟ್ತೀನಿ ಅಂತ ಏನು ಬೇರೆ ಥರ ಗೂಡ್ ಕಟ್ಟಲ್ಲ ಹಾಗೆ ಕಟ್ಟತ್ತೆ ನಾವು ಹಾಗಲ್ಲ ನಮ್ಮ ಅಹಂಕಾರ ಪಕ್ಕದ ಮನೆಯವ್ರ ಥರ ನಮ್ಮ ಮನೆ ಇರಬಾರ್ದು ನಮ್ಮ ಮನೆ ಒಳಗಡೆ ಚಿಕ್ಕದಾದ್ರೂ ಪರವಾಗಿಲ್ಲ ನೋಡೋಕೆ ಹೊರಗಡೆ ಚೆನ್ನಾಗಿ ಕಾಣಿಸ್ಬೇಕು ಏನೇನೋ ಮಾಡಿ ಡಿಸೈನ್ ಮಾಡಿ ಅದು ಮಾಡಿ ಇದು ಮಾಡಿ ಒಟ್ನಲ್ಲಿ ನಾನು ಮನೆ ಕಟ್ಕೊಳ್ಳೋದು ಇರೋದಕ್ಕೆ ಅನ್ನೋದು ಮರ್ತ ಹೋಗ್ಬಿಟ್ಟು ಈ ಅಹಂಕಾರದ ಪರಮಾವಧಿನಲ್ಲಿ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ಇದನ್ನೇ ನಾವು ನಿಜ ಅಂತ ಅಂದ್ಕೊಂಡು ಇದಕ್ ಆತ್ಕೊಂಡು ಜೀವನ ಮಾಡ್ತಾ ಇರೋದ್ರಿಂದ ಕಷ್ಟ ಇದೆ ಇದೆಲ್ಲ ಬೇಕಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಏನಾಯ್ತು ಅಂದ್ರೆ ಝೆನ್ ಮಾಸ್ಟರ್ಸ್ ಅಂತ ಇರ್ತಾರೆ ಜಪಾನ್ ಅಲ್ಲಿ ಇಲ್ಲಿ ಗುರುಕುಲ ಹೇಗಿದೆಯೋ ಅಲ್ಲಿ ಝೆನ್ ಮಾಸ್ಟರ್ಸ್ ಅಂತಂದ್ರೆ ಝೆನ್ ಗುರುಕುಲ ಅಂತ ಅಲ್ಲಿ ಒಂದ್ಸಲ ಹೊಸದಾಗಿ ಒಂದ್ ಬ್ಯಾಚ್ ಆಫ್ ಸ್ಟೂಡೆಂಟ್ಸ್ ಸೇರ್ಕೊಂಡಾಗ ಆ ಸ್ಟೂಡೆಂಟ್ಸ್ ಝೆನ್ ಜೆನ್ ಮಾಸ್ಟರ್ ಟೀ ಕೊಡೋ ಪದ್ಧತಿ ಇರುತ್ತೆ ಸೊ ಅವರು ಟೀ ಪ ಇದನ್ನ ಇಟ್ಕೊಂಡು ಟೀ ಇದು ಜಗ್ ಇಟ್ಕೊಂಡಿರ್ತಾರೆ ಜಗ್ನ ಬಂದವ್ರಿಗೆಲ್ಲರಿಗೂ ಹಾಕ್ತಾರೆ ಹಾಗೆ ಆ ಥರ ಒಂದು ಪದ್ಧತಿ ಗುರುಗಳೇನೆ ಮೊದಲನೇ ದಿವಸ ಹಾಕೋ ಪದ್ಧತಿ ಸೊ ಟೀ ಟೈಮ್ ಆಗ್ತಿದಾಗೆ ಎಲ್ಲ ಸ್ಟೂಡೆಂಟ್ಸ್ ಬರ್ತಾರೆ ಟೀ ಹಾಲ್ಗೆ ಬರ್ತಿದ್ದಾಗೆ ಹೇಳ್ತಾರೆ ನೀವೆಲ್ಲಾರು ಆ ಕಪ್ ಬೋರ್ಡಲ್ಲಿ ಎಲ್ಲ ಗ್ಲಾಸ್ಗಳಿದೆ ಟೀ ಕುಡಿಯೋ ಗ್ಲಾಸ್ ಇದೆ ಆ ಗ್ಲಾಸನ್ನೆಲ್ಲ ತಗೊಂಡು ಬನ್ನಿ ನಿಮಗೆಲ್ಲ ಎಷ್ಟು ಬೇಕಾದರೂ ಟೀ ಕೊಡ್ತೀನಿ ನಾನು ಎಷ್ಟು ಬೇಕಾದರೂ ನಿಮ್ಗೆ ಎಷ್ಟು ಸಂತೋಷ ಆಗುತ್ತೆ ಎಷ್ಟು ಹೊಟ್ಟೆ ತುಂಬ ಕುಡಿಯಬೋದ ಕುಡಿಬಹುದು ಸೊ ಟೀ ತುಂಬ ಚೆನ್ನಾಗಿರುತ್ತೆ ಈ ಒಂದು ಜೆನ್ ಆಶ್ರಮದಲ್ಲಿ ಇಲ್ಲಿರೋ ಥರ ಟೀ ನಿಮ್ಗೆ ಹೊರಗಿರಲೋ ಸಿಗೋಲ್ಲ ಇದನ್ನು ತುಂಬ ಚೆನ್ನಾಗಿ ಎಷ್ಟು ಬೇಕಾದರೂ ಸಂತೋಷದಿಂದ ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ ಕುಡೀರಿ ಅಂತ ಹೇಳಿದ್ರೆ ಎಲ್ಲರೂ ಹೋಗ್ತಾರೆ ಬೀರು ತೆಗೆದು ನೋಡ್ತಾರೆ ಮೀರೂ ಒಳಗಡೆ ಬೇಕಾದಷ್ಟು ಥರ ಲೋಟ ಇರುತ್ತೆ ಚಿನ್ನದ ಲೋಟ ಇದೆ ಬೆಳ್ಳಿ ಲೋಟ ಇದೆ ತಾಮ್ರದ್ದು ಸ್ಟೀಲ್ದು ಪ್ಲಾಸ್ಟಿಕ್ದು ಮಣ್ಣಿಂದು ಪೋರ್ಸಲಿದ್ದು ಎಲ್ಲ ಥರ ಗ್ಲಾಸ್ ಸೋ ನೋಡಿದ್ರೆ ಜನ ಕಾಲೇಜ್ ಹೋ ಹೋಗಿ ಸ್ಟೂಡೆಂಟ್ಸ್ ಎಲ್ಲರೂ ಎಲ್ಲರೂ ಹೊಡೆದಾಡಿದ್ದೇನೆ ನನಗೆ ಚಿನ್ನದ ಗ್ಲಾಸ್ ಬೇಕು ಚಿನ್ನದ ಗ್ಲಾಸ್ ಚಿನ್ನದ ಗ್ಲಾಸ್ ಅಂತ ಹೊಡೆದಾಡ್ತಾರೆ ಸಿಕ್ಕಲಿಲ್ಲ ಬೆಳ್ಳಿ ಗ್ಲಾಸು ಬೆಳ್ಳಿ ಗ್ಲಾಸ್ ಆಗಲಿಲ್ಲ ಇದಾಗ್ಲಿಲ್ಲ ಅದಾಗ್ಲಿಲ್ಲ ಕೊನೆಗೆ ಯಾವ ಸಿಕ್ಕಲಿಲ್ಲ ಅಂತಂದರೆ ಕೊನೆಗೆ ಮಣ್ಣಿನ ಗ್ಲಾಸ್ಗೆ ಬೇಕು ಅಂದಷ್ಟು ಇರುತ್ತೆ ಹಾಗಾಗಿ ಮಣ್ಣಿನ ಗ್ಲಾಸ್ನು ತಗೊಂಡು ಹೋಗ್ತಾರೆ ಸೊ ಕೊನೆಗೆಲ್ಲ ಆದ್ಮೇಲೆ ಏನಾಗುತ್ತೆ ಅಲ್ಲಿ ಟೀ ಕುಡ್ದಾದ್ಮೇಲೆ ನೋಡ್ತಾ ಇದು ಮಾಡಿದ್ರೆ ಕೊನೆಗೆ ಟೀ ಕುಡ್ದಿದ್ದೆಲ್ಲ ಆಗುತ್ತೆ ಆಮೇಲೆ ಗುರುಗಳು ಕೇಳ್ತಾರೆ ನಾನು ಟೀ ಕುಡಿಯಕ್ಕೆ ಹೇಳಿದ್ದು ಅದು ಒಂದು ಪಾಠ ನಿಮಗೆ ನಿಮಗೆ ಅನ್ಸಿದ್ದು ಟೀ ಕುಡಿಯೋದು ಅಂತ ನೀವು ಟೀ ಕುಡಿದ ಪ್ರಕ್ರಿಯೆಯನ್ನ ನೋಡಿ ನೀವ್ ಹೇಗೆ ಟೀ ಕುಡಿದ್ರಿ ಅನ್ನೋದನ್ನ ಇವಾಗ ಅನಲೈಸ್ ಮಾಡಿ ನಾನು ಹೇಳಿದ್ದು ಜನ್ ಆಶ್ರಮದಲ್ಲಿ ಸಿಗೋ ಟೀ ಹೊರಗಡೆ ಎಲ್ಲೂ ಸಿಗಲ್ಲ ನಿಮ್ಗೆ ಎಷ್ಟು ಬೇಕೋ ಹೊಟ್ಟೆಗೆ ಅಥವಾ ಎಷ್ಟು ಸಂತೋಷವಾಗಿ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಇನ್ನೂ ಎರಡು ವರ್ಷ ಮೂರ್ ವರ್ಷ ಗುರುಕುಲದಲ್ಲಿ ಇರ್ತಿರಲ್ವಾ ಅಂತ ಹೇಳಿದ್ದು ನಾನು ಹೇಳಿದ್ದು ಅಲ್ಲಿ ಟೀಗೆ ಗ್ಲಾಸ್ಗಳಿದೆ ಅದನ್ನೆಲ್ಲ ತಗೊಂಡ್ಬಂದು ಕುಡೀರಿ ಎಲ್ಲಾರು ಬನ್ನಿ ಒಬ್ಬೊಬ್ಬರಾಗಿ ಸಾಲಾಗಿ ಎಷ್ಟು ಸಲ ಬೇಕಾದ್ರೂ ಕೊಡ್ತೀನಿ ನಾನು ಕಾಫಿನ ಟೀನಾ ಅಂತ ಹೇಳ್ತಾರೆ ಆದರೆ ನೀವು ಮಾಡಿದ್ದೇನು ಅಲ್ಲಿ ಹೋಗಿ ಚಿನ್ನದ ಗ್ಲಾಸ್ಗೆ ಫೈಟಿಂಗ್ ಮಾಡಿದ್ರಿ ಬೆಳ್ಳಿ ಗ್ಲಾಸ್ಗೆ ಫೈಟಿಂಗ್ ಮಾಡಿದ್ರಿ ಆಮೇಲೆ ಎಲ್ಲ ಕೊನೆಗೆ ಅಲ್ಲಿ ಮಣ್ಣಿನ ಗ್ಲಾಸ್ಗಳು ಬೇಕಾದಷ್ಟಿತ್ತು ಚಿನ್ನದ ಗ್ಲಾಸ್ ಬೇಕು ಅಂತಾನೆ ಐದೇ ಐದು ಇಟ್ಟಿದ್ದೆ ಹತ್ತಿಟ್ಟಿದ್ದೆ ಬೆಳ್ಳಿ ಗ್ಲಾಸ್ನು ಹತ್ತೇ ಇಟ್ಟಿದ್ದೆ ಇವತ್ತು ನನಗೆ ಇದೆಲ್ಲ ಅದು ಮಣ್ಣಿನ ಗ್ಲಾಸ್ ಬೇಕಾದಷ್ಟು ಇಟ್ಟಿದ್ದೆ ಸೊ ನೀವು ಚಿನ್ನದ ಗ್ಲಾಸ್ ನಿಮ್ಮ ಮನೆಗೆ ಏನಾದ್ರು ತೊಗೊಂಡು ಹೋಗಕ್ಕಾಗತ್ತಾ ಆಗಲ್ಲ ಬೆಳ್ಳಿ ಗ್ಲಾಸ್ ತೊಗೊಂಡು ಹೋಗಕ್ಕಾಗತ್ತಾ ಇಲ್ಲ ಯಾಕೆಂದ್ರೆ ಇದು ಆಶ್ರಮಕ್ಕೆ ಸಂಬಂಧಪಟ್ಟಿದ್ದು ಇಲ್ಲೇ ಬಿಟ್ಟು ಹೋಗ್ಬೇಕು ನೀವು ಮನೆಗೆ ತೊಗೊಂಡು ಹೋಗುವಂಥದ್ದು ನಿಮ್ಮ ಜೊತೆಲಿ ತೊಗೊಂಡು ಹೋಗುವಂಥದ್ದು ಯಾವುದೋ ಟೀ ಟೀ ಕುಡಿದ್ರ ಅಂತ ಕೇಳಿದ್ರೆ ಮಣ್ಣಿನ ಗ್ಲಾಸ್ನಲ್ಲಿ ಟೀ ಇದ್ದಾನಲ್ಲ ಅವನು ನಾಲ್ಕೈದು ಸಲ ಬಂದು ಅವ್ರ ಹತ್ರ ಹಾಕಿಸ್ಕೊಂಡು ಫಸ್ಟ್ ಕ್ಲಾಸ್ ಹಾಕಿ ಕುಡಿದು ಆಮೇಲೆ ಅದನ್ನ ಅಲ್ಲೇ ಇಟ್ಟುಬಿಟ್ಟು ಹೋಗ್ತಾನೆ ಆದರೆ ಚಿನ್ನದ ಗ್ಲಾಸಲ್ಲಿ ತಗೊಂಡವನು ಚಿನ್ನದ ಗ್ಲಾಸ್ನ ತುಂಬ ಖುಷಿ ಪಡ್ತಾ ಇದ್ದಾನೆ ಎಷ್ಟು ಚೆನ್ನಾಗಿದೆ ಚಿನ್ನದ ಗ್ಲಾಸ್ ಎಷ್ಟು ಭಾರವಾಗಿದೆ ಎಷ್ಟು ಇದಾಗಿದೆ ನಾನೇ ಎಲ್ರಿಗಿನ್ನ ಐದು ಜನ ಐವತ್ತು ಜನದಲ್ಲಿ ನಾನು ಐದು ಜನ ಮಾತ್ರ ನಮಗೆ ಚಿನ್ನದ ಗ್ಲಾಸ್ ಸಿಕ್ಕಿರೋದು ಅವರೇ ಒಂದು ಗ್ರೂಪ್ ಮಾಡಿಕೊಂಡು ಅವರವರೇನೆ ಖುಷಿ ಪಟ್ಕೊಂಡು ಟೀ ಮರ್ತು ಹೋಗಿದೆ ಟೀ ಕುಡಿಯೋದೇ ಹೋಗಿದೆ ಹಾಕಿಸ್ಕೊಂಡಿದ್ರು ಅದನ್ನು ತಣ್ಣಗಾಗೋ ತನಕ ಅದೇನು ಕುಡಿದೇ ಇಲ್ಲ ಇನ್ನೊಂದು ಸಲ ಕುಡಿಸ್ಬೋದಾಯ್ತು ಎಷ್ಟು ಸಲ ಬೇಕಾರೋ ಟೀ ಕುಡಿಯೋಕ್ಕೆ ಅವ್ರಿಗೇನು ಇರಲಿಲ್ಲ ಹಾಗೆ ನಿಮಗೆ ಯಾವುದು ಇಂಪಾರ್ಟೆಂಟು ಜೀವನದಲ್ಲಿ ಅಂತ ಗೊತ್ತಿಲ್ಲದಲ್ಲೇ ಸುಮ್ಮನೆ ಯಾವುದಕ್ಕೂ ಓಡಾಡಿಕೊಂಡು ಅದನ್ನು ಸಂತೋಷ ಪಡ್ತಾ ಇದ್ದೀರಾ ಆ ಸಂತೋಷಗಳಲ್ಲಿ ನಿಮಗೆ ಜೊತೆ ಬರಲಿಲ್ಲ ಯಾವುದು ಈ ಚಿನ್ನದ ಬಾಟ್ಲ್ ಚಿನ್ನದನ್ನ ಇಲ್ಲೇ ಬಿಟ್ಟು ಹೋಗ್ಬೇಕಾದ್ರೆ ಸಂಕಟ ಆಯ್ತು ನಿಮಗೆ ಅವನು ಮಣ್ಣಿನವನಿಗೆ ಅವನಿಗೆ ಟೀ ತು ಕುಡ್ದ ಹೋದ ಅಂಪ್ಟ ಅವ್ನು ಖುಷಿಯಾಗಿದ್ದಾನೆ ಆಲ್ವೇಸ್ ದೇರ್ ಯಾವುದು ಬೇಕು ಜೀವನದಲ್ಲಿ ಅದನ್ನ ಪಡ್ಕೊಳದಲ್ಲೇ ಬೇಡದಲ್ಲೇ ಇರೋದನ್ನೆಲ್ಲ ಮಾಡ್ಕೊಂಡು ನಾವು ಮಾಡ್ಕೊಳ್ತಾ ಇರೋ ಅಹಂಕಾರದಿಂದ ನಾವೇ ಸಪರೇಟ್ ಆಗಿ ಮಾಡ್ಕೊತಾ ಇದ್ದೀವಿ ಇದನ್ನೇ ಜೀವನ ಅಂತ ನಾವು ನಂಬ್ಕೊಂಡಿದ್ದೀವಿ ಇದೇ ಜೀವನ ಆಗೋ ಹಾಗಿದ್ರೆ ಎಂಟುನೂರು ಕೋಟಿ ಜನಸಂಖ್ಯೆ ಇದ್ರ ಹಿಂದೆನೆ ಹೋಗಬೇಕು ಅಂತ ಯೂನಿವರ್ಸಿಟಿನಲ್ಲಿ ಎಜುಕೇಶನ್ಗಳು ಯೂನಿವರ್ಸಿಟಿ ಎಜುಕೇಷನ್ ಎಲ್ಲ ನಮ್ಮನ್ನು ಹೈ ಹೈ ಲೆವೆಲ್ ಲೇಬರ್ ಈಗ ಮಣ್ಣು ಕೆಲಸ ಮಾಡೋರು ಬೇರೆ ಗಾರೆ ಕೆಲಸ ಮಾಡೋರು ಬೇರೆ ಏನೋ ಥರ ಇರ್ತಾರಲ್ಲ ಅಗ್ರಿಕಲ್ಚರ್ ಕೆಲಸ ಮಾಡೋ ಬೇರೆ ಥರ ಅಂತ ಇವರು ಯೂನಿವರ್ಸಿಟಿಯವರು ನಮ್ಮನ್ನ ಕ್ಲರ್ಕ್ ಮಾಡೋರೆ ಬೇರೆ ಅಕೌಂಟ್ಸ್ ಮಾಡೋದು ಬೇರೆ ಕುಯ್ಯೋರು ಬೇರೆ ಡಾಕ್ಟರ್ ಬೇರೆ ಅಂತ ಅಂದ್ಬಿಟ್ಟು ಮಾಡಿ ನಮ್ಮನ್ನ ಹೈಯರ್ ಸ್ಯಾಲ್ರಿಗೆ ಬರೋ ಅಂತ ನ ಕ್ರಿಯೇಟ್ ಮಾಡ್ತಾ ಇದೆ ಅಷ್ಟೇ ಯೂನಿವರ್ಸಿಟಿ ಮನಸ್ಸಿನ ಥಿಂಕಿಂಗ್ನ ಬೆಳೆಸ್ಕೊಳಕ್ಕೆ ಏನೂ ಮಾಡ್ತಾ ಇಲ್ಲ ವಿದ್ಯಾ ಅಂತಂದ್ರೆ ವಿದ್ಯೆ ಮನಸ್ಸಿನ ಆಲೋಚನೆಗಳನ್ನು ಹೆಚ್ಚಿಸೋ ಮಾಡಬೇಕು ಆಲೋಚನೆಗಳೇ ಬೇರೆ ಯೋಚನೆಗಳೇ ಬೇರೆ ನಾವು ವರಿ ಮಾಡ್ತಾ ಇದ್ದೀವಿ ಸರ್ ತುಂಬಾ ಅಂತಂದ್ರೆ ಅದಕ್ಕೆ ಎಜುಕೇಶನ್ ಬೇಡ ಎಜುಕೇಶನ್ ಇಲ್ಲದೇನೂ ವರಿ ಮಾಡ್ಬೋದು ಆಲೋಚನೆಗಳು ಅಂತಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಆ ನಿಷ್ಕರ್ಷೆ ಮಾಡುವಂತ ಆಲೋಚ ಆಲೋಚನೆಗಳನ್ನ ಹೇಳ್ಕೊಡ್ತಾ ಇಲ್ಲ ಯಾವ ಯೂನಿವರ್ಸಿಟಿನಲ್ಲಿ ಕಾಂಪಿಟೀಷನ್ ನ ಹೇಳ್ಕೊಡ್ತಾ ಇದೆ ಹಾಗಾಗಿ ಎಲ್ರು ಕಾಂಪಿಟಿಷನ್ ಆ ಫ್ಯಾಮಿಲಿ ಮೇಲೆ ಈ ಫ್ಯಾಮಿಲಿ ಆ ದೇಶದ ಮೇಲೆ ಈ ದೇಶ ಕೊನೆಗೆ ಮನೆಯ ಒಳಗೆ ಗಂಡದ ಮೇಲೆ ಹೆಂಡ್ತಿ ಹೆಂಡತಿ ಮೇಲೆ ಗಂಡ ಮಕ್ಕಳು ಅಪ್ಪ ಅಮ್ಮನ ಮೇಲೆ ಕಾಂಪಿಟೇಷನ್ ಆಗಿ ಆಗೇನಾಗಿದೆ ಯಾರು ಯಾರ ಜೊತೆ ಹೊಂದ್ಕೊಳಕೆ ಇರೋ ಹಾಗೆ ಯೂನಿವರ್ಸಿಟಿ ಎಜುಕೇಷನ್ಗಳು ನಮ್ಮನ್ನು ಹಾಳು ಮಾಡ್ತಾ ಇದೆ ಗುರುಕುಲದಲ್ಲಿ ಹಾಗಿರಲಿಲ್ಲ ಗುರುಕುಲದಲ್ಲಿ ಜೀವನಕ್ಕೆ ಏನು ಬೇಕು ಜೀವನನ ಅನುಭವಿಸೋದಕ್ಕೆ ಏನು ಬೇಕೋ ಆ ಥರ ವಿಚಾರಗಳನ್ನು ವಿವೇಕನ ಹೇಳ್ಕೊಡ್ತಾ ಇದ್ರು ವಿವೇಕದಿಂದ ಜೀವನ ಮಾಡೋದು ಹೇಗೆ ಅಂತ ಇವತ್ತು ವಿವೇಕ ಅನ್ನೋದು ಇಲ್ವೇ ಇಲ್ಲ ಕಾಮನ್ ಸೆನ್ಸ್ ಅನ್ನೋದು ಇಲ್ಲ ಕಾಮನ್ ಸೆನ್ಸು ಕಳೆದು ಹೋಗ್ಬಿಟ್ಟಿದೆ ನಮ್ಮ ಹತ್ರ ಸಾಮಾನ್ಯ ಜ್ಞಾನನೂ ಇಲ್ಲ ಹಿಂದೆಲ್ಲ ಮಾರಲ್ ಸ್ಟೋರೀಸು ಅದು ಇದು ಅಂತ ಅಂದ್ಬಿಟ್ಟು ಕಾಮನ್ ಸೆನ್ಸು ಎಲ್ಲ ಹೇಳ್ಕೊಡ್ತಾ ಇದ್ರು ಅದೆಲ್ಲ ಅರ್ಥ ಆಗ್ತಾ ಇತ್ತು ಇವತ್ತು ಅದು ಇಲ್ಲ ಸೊ ಹಾಗಿರೋದ್ರಿಂದ ನಾವು ಈಗ ಮಾಡ್ತಾ ಇರೋ ಪ್ರಪಂಚದಲ್ಲಿ ಏನು ಜಾಸ್ತಿ ಮಾಡ್ತಾ ಇಲ್ಲ ನಾವು ಊಟ ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಇದ್ದೀವಿ ನಾವು ಮಕ್ಕಳು ಮಾಡ್ತಾಯಿದ್ದೀವಿ ಪ್ರಾಣಿಗೂ ನಮಗೂ ಏನೂ ವ್ಯತ್ಯಾಸ ಇಲ್ಲ ಆದರೆ ನಾನು ಈ ಥರ ಮನೆ ಕಟ್ಕೊಂಡಿದ್ದೀನಿ ನಾನು ಗ್ಲಾಸ್ ಹಾಕಿ ಮನೆ ಕಟ್ಕೊಂಡಿದ್ದೀನಿ ನಾನು ಇಟ್ಟಿಗೆ ಹಾಕಿದ್ದೀನಿ ಇನ್ನು ಇವರು ದುಬಾಯಿ ಶೇಖುಗಳೆಲ್ಲ ಚಿನ್ನ ತಗಡ ಹೊಡಿಸ್ಕೊಂಡು ಗೋಡೆಗೆ ನೆಲಕ್ಕೆ ಎಲ್ಲ ಹೊಡೆಸ್ಕೊಂಡು ಮಾಡ್ಕೊಂಡಿದ್ದಾರೆ ಆದರೂ ಅವ್ರು ಮಲ್ಕೊಳ್ಳೋದು ಯಾವುದೋ ಒಂದು ಆರಡಿ ಅಡಿ ಮೂರು ಅಡಿ ಮಂಚದ ಮೇಲೆ ಮಲ್ಕೋಬೇಕು ಅವ್ರು ಊಟ ಮಾಡೋದು ಎಷ್ಟು ಅವ್ರದ್ದು ಒಂದು ಮೂವತ್ತು ತುತ್ತು ತಿನ್ಬೋದು ದಿವಸಕ್ಕೆ ಅಂದರೆ ಅಷ್ಟೇ ತಿನ್ನಕ್ಕೆ ಸಾಧ್ಯ ಅದೆಲ್ಲದೂ ಇದ್ದರೂ ಅವ್ರ ಜೀವನದ ಸಂತೋಷ ಜೀವನದಲ್ಲಿ ಏನು ವಿವೇಕ ಬೇಕು ಅದರಿಂದ ಸಂತೋಷ ಪರ್ಮನೆಂಟ್ ಆಗಿರೋದಕ್ಕೆ ಏನು ಬೇಕು ಅಂತ ಎಲ್ಲ ಕಟ್ಕೊಂಡ್ಬಿಟ್ಟು ನಾವೇನೆ ನಾವೇ ಕೈಯನ್ನ ಕಟ್ಕೊಂಡ್ಬಿಟ್ಟಿದ್ದೀವಿ ಕೈ ಕಾಲು ಎಲ್ಲ ನಾವೇ ಹಗ್ಗ ಹಾಕಿ ಕಟ್ಕೊಂಡ್ಬಿಟ್ಟು ಬಿಡಿಸಿ ಬಿಡಿಸಿ ಇಂಥ ಅನ್ನೋ ಥರ ಯಾರು ಬಿಡಿಸ್ತಾರೆ ನಾವೇ ಕಟ್ಟಾಕ್ಕೊಂಡಿದ್ದೀವಿ ಹಾಗಾಗಿ ನಮಗೆ ವಯಸ್ಸಾಯಿತು ರಿಟೈರ್ ಆಯಿತು ಅಂತಂದರೆ ನಾನು ಬಂದಿರೋ ನನ್ನ ಯಾವ ಡಿಗ್ರಿ ಸರ್ಟಿಫಿಕೇಟ್ಗಳು ನನ್ನ ರಿಟೈರ್ಡ್ ನಾನು ತಹಸೀಲ್ದಾರ್ ರಿಟೈರ್ಡ್ ಅಸ್ಟೆಂಟ್ ಕಮಿಷನರ್ ಡಿಸ್ಟಿಕ್ ಕಮಿಷನರ್ ಅಂದರು ಯಾರು ಏನು ಈ ಪವರ್ಲ್ ಇದೆಯಪ್ಪ ಇಲ್ಲ ಹಾಗಾದರೆ ನೀನು ನಮ್ಮ ಥರನೇ ಈಕ್ವಲ್ ನನ್ನ ಥರ ಕೊನೆಗೆ ಹಾಗೆ ಆಗೋದು ಹಾಗಾಗಿ ಕೊನೆಗೆ ದುಡ್ಡು ಕಾಸು ಜಾಸ್ತಿ ಇದ್ರೂ ದೊಡ್ಡ ಮನೆ ಕಟ್ಕೊಂಡಿದ್ರು ಯಾರು ಕಾಲಿಂಗ್ ಬೆಲ್ ಮಾಡಿದ್ರೆ ವಯಸ್ಸಾಗಿದೆ ಎಪ್ಪತ್ತು ವರ್ಷ ಅಂತಂದ್ರೆ ಅಷ್ಟು ದೂರ ಹೋಗಿ ಬಾಗ್ಲು ತೆಗಿಬೇಕಲ್ಲಪ್ಪ ಮೊದ್ಲು ಬೇಕು ಅಂತ ಮಾಡ್ಕೊಂಡಿದ್ದು ನಾನೇ ಈಗ ಅಷ್ಟು ದೂರ ಹೋಗ್ಬೇಕಲ್ಲ ಅಂತ ಅಂದ್ಕೊಂಡಿರೋದು ನಾನೇ ತೆಗಿಯೋದು ಕಷ್ಟ ಬಾಗ್ಲು ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು ತಿರ್ಗಾ ಬಾಗಿ ಹಾಕೊಳಕ್ ಹೋಗ್ಬೇಕು ಈ ಥರದ್ದೆಲ್ಲ ಪ್ರಾಬ್ಲಮ್ಗಳನ್ನು ನಾವೇ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಆ ಕ್ರಿಯೇಟ್ ಮಾಡ್ಕೊಂಡಿರೋದಕ್ಕೆ ತಿರ್ಗಿ ಅದನ್ನ ಉಳಿಸ್ಕೊಂಡು ಅದನ್ನೇ ಬೆಳೆಸ್ಕೊಂಡು ನಾವು ಅಂಟ್ಕೊಂಡ್ಬಿಟ್ಟಿರೋದ್ರಿಂದ ಅದಕ್ಕೆ ಅದರನ್ನೇ ಅದನ್ನ ಐಡೆಂಟಿಟಿ ಮಾಡ್ಕೊಂಡಿರೋದನ್ನೇ ಅಹಂಕಾರ ಅಂತ ಅದನ್ನು ಐಡೆಂಟಿಟಿ ಮಾಡಿಕೊಂಡು ಆ ಅಹಂಕಾರದ ಜೊತೆನೆ ಜೀವನ ಮಾಡ್ತಾ ಇದೆ ಅದೇ ನಮ್ಮ ಐಡೆಂಟಿಟಿ ನಾವು ಇದನ್ನೆಲ್ಲ ಏನೇನು ಮಾಡ್ಕೊಂಡಿದ್ದೀವಿ ಮಾಡ್ಕೋಬಾರ್ದನ್ನೆಲ್ಲ ಅದನ್ನೇ ಐಡೆಂಟಿಟಿ ಮಾಡ್ಕೊಂಡು ಬದುಕ್ತಾ ಇರೋದ್ರಿಂದ ಸಂಕಟ ಆಗ್ತಾ ಇದೆ ಕಷ್ಟ ಆಗ್ತಾ ಇದೆ ನೋವು ಆಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಸ್ಬೇಕಾದ್ರೆ ವೇದಾಂತಕ್ಕೆ ಬರಬೇಕು ವೇದಾಂತಕ್ಕೆ ಬಂದ ಮೇಲೆ ನೀನು ಯಾರು ಅನ್ನೋದನ್ನ ಹೇಳ್ಕೊಡುತ್ತೆ ಸೊ ವೇದಾಂತದಲ್ಲಿ ನೀನು ಯಾರು ಶ್ರೀನಿವಾಸ್ ಪ್ರಸಾದ್ ಶ್ರೀನಿವಾಸ್ ಪ್ರಸಾದ್ ಅನ್ನೋದು ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ಹೆಸರು ನೀನ್ ಶ್ರೀನಿವಾಸ್ ಪ್ರಸಾದ್ ಅಂತ ನಿಂದೇ ತಗೊಂಬಂದಿದ್ಯಾಡ್ತಿದ್ದ ಇಲ್ಲ ಯು ಆರ್ ನಾಟ್ ಶ್ರೀನಿವಾಸ್ ಪ್ರಸಾದ್ ಇಟ್ ಇಸ್ ಎ ನೇಮ್ ಗಿವನ್ ಬೈ ಸಂಬಡಿ ಸೊ ನಾನು ಇದ್ದಕ್ಕಿದ್ದಾಗೆ ಕನ್ವರ್ಟ್ ಬೇರೆ ಜಾತಿಗೆ ಅಂತಂದ್ರೆ ಬೇರೆ ರಿಲಿಜನ್ಗೆ ಅಂತಂದ್ರೆ ನನಗೆ ಜಾನ್ ಅಬ್ರಹಾಂ ಅಂತ ಹೊಸ ಹೆಸರು ಇಡ್ತಾರೆ ಶ್ರೀನಿವಾಸ್ ಪ್ರಸಾದ್ ಅಂತ ಹೊರಟೋಗುತ್ತೆ ಜಾನ್ ಅಬ್ರಹಾಂ ಅಂತ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಹಾಗೆ ಏನಾಗುತ್ತೆ ಹೆಸರು ನಂದಲ್ಲ ದೇಹ ನಂದು ಅಂತಂದ್ರೆ ಯಾವ ದೇಹ ನಂದು ಮೂರು ವರ್ಷದ ಮಗು ಮೂರ್ ಕೆಜಿ ಇದ್ದಿದ್ದ ಮಗುನು ದೇಹನೇ ಸೊ ಇಪ್ಪತ್ತು ವರ್ಷದ ಯುವಕನ ದೇಹನೂ ಸಿಕ್ಸ್ ಪ್ಯಾಂಕ್ ದೇಹ ಮಾಡ್ಕೊಂಡಿದ್ದೆ ಅದು ನಂದೇನೆ ಈಗ ನಲವತ್ತು ವರ್ಷದ ದೇಹನೂ ನಂದೇನೆ ಅರವತ್ತು ವರ್ಷದ ದೇಹನೂ ನಂದೆ ಎಪ್ಪತ್ತು ವರ್ಷದ ದೇಹನೂ ನಂದೆ ಯಾವ ದೇಹನ ನಂದು ಅಂತ ಹೇಳ್ಕೊಳ್ತಾ ಇದ್ದೀವಿ ಯಾವ ದೇಹ ನಂದು ಇದರಲ್ಲಿ ಎಲ್ಲವೂ ನಂದು ಅಂತಂದ್ರೆ ಹಾಗಾದರೆ ದೇಹದ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿದ್ದಲೇ ಸುಮ್ಮನೆ ದೇಹದ ಮೇಲೆ ಅಭಿಮಾನ ಮಾಡ್ಕೊಂಡಿದ್ದೀವಿ ಹೆಸರು ಮೇಲೆ ಅಭಿಮಾನ ಹೆಸರು ಅಂದರೆ ಬರೀ ನನ್ನ ಹೆಸರೇ ಅಲ್ಲ ನನ್ನ ಹೆಸರು ಮುಂದೆ ಬರುವಂಥ ಡಿಗ್ರಿಗಳು ನನ್ನ ಹೆಸರು ಹಿಂದೆ ಮುಂದೆ ಬರುವಂಥ ಫ್ಯಾಮಿಲಿ ನೇಮ್ಗಳು ನನಗೆ ನಾನು ಗೌರವ ಕೊಟ್ಟಿರುವಂಥ ಬಿರುದು ಬಾವಲಿಗಳು ಇವೆಲ್ಲದೂ ನಂದು ಅಂತ ಅಂದ್ಕೊಂಡಿದ್ದೀನಿ ಜನ ನನ್ನ ಕುಣಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಅದರಿಂದ ಏನೋ ಹುಚ್ಚು ಹೋಗ್ತಾ ಇದ್ದೀನಿ ಅದೇ ನನಗೆ ಸಂತೋಷ ಕೊಡ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಆದರೆ ಅದು ಸಂತೋಷ ಕೊಡಲ್ಲ ಎಷ್ಟು ದಿವಸ ಚಪ್ಪಾಳೆ ಹೊಡಿತಾರೆ ಒಂದು ದಿವಸ ನೂರು ಮಾರ್ಕ್ಸ್ ತಗೊಂಡಿದ್ದಕ್ಕೆ ಇವತ್ತು ಗುಡ್ ಅಂತಾರೆ ಅಷ್ಟೇನೆ ನಾನು ಮುಂದೆ ಸ ಲೈಫ್ ಲಾಂಗ್ ಎಸ್ ಎಲ್ ಸಿ ನಲ್ಲಿ ರ್ಯಾಂಕ್ ಬಂದಿದ್ದೆ ಎಸ್ ಎಲ್ ಸಿ ರ್ಯಾಂಕ್ ಬಂತಿದ್ದರೆ ಸುಮ್ಮನೆ ಕೂತ್ಕೊಳ್ಳಪ್ಪ ಯಾರು ಕೇಳಿಸ್ಕೊಳಕ್ಕೂ ರೆಡಿ ಇಲ್ಲ ಅಲ್ಲಿಗೆ ಮುಗಿದು ಹೋಯ್ತು ಆಯಾ ಗಳಿಗೆಗೆ ಆಯಾ ಕೆಲಸಗಳು ಮುಗ್ದು ಹೋಗುತ್ತೆ ಹಾಗೆ ನನ್ನ ದೇಹಗಳು ಹುಟ್ ಮಗುವಿನ ಮಗುವಿನ ದೇಹದಿಂದ ವಯಸ್ಸಾಗಿರೋ ದೇಹ ತನಕನೂ ಆಗಿದ್ದೀನಿ ಯಾವ ದೇಹ ನಮ್ದು ನಾನು ಮಗುವಿನಲ್ಲಿ ಹಷ್ಟು ಚೆನ್ನಾಗಿದೆ ಅಂದ್ರೆ ಯಾರು ಕೇಳಿಸ್ಕೊಳ್ಳೋದು ಯಾರು ಇವತ್ತೇನಪ್ಪ ನಿನ್ ದೇಹ ಎದ್ದು ನೀರು ಆಗುತ್ತಾ ಸ್ನಾನ ಮಾಡಕ್ ಆಗುತ್ತಾ ಆಗಲ್ವಾ ನೀನ್ ಹಳೆ ದೇಹ ಕಟ್ಕೊಂಡು ಏನಾಗಬೇಕಾಗಿದೆ ಆ ದೇಹ ಇತ್ತು ಅಂತ ಅಂದ್ಬಿಟ್ಟು ನೀನು ಹೇಳಿದ್ರೆ ಕೇಳಿಸ್ಕೊಳ್ಳೋರು ಯಾರು ಎಲ್ರು ಇರೋಂತದ್ದು ಪ್ರಾಣಿಗಳಿಗೂ ಹಾಗೆ ಆಗುತ್ತೆ ಸೊ ಏನು ದೇಹಕ್ಕೆ ಹುಟ್ಟೋದು ಕೌಮಾರ್ಯ ಅಂತಂದ್ರೆ ಯುವ ಯುವ ಅವಸ್ಥೆಗೆ ಬರೋದು ಆಮೇಲೆ ಇದಕ್ಕೆ ಜ್ವರ ಅಂತಂದ್ರೆ ಮುಪ್ಪಿನ ಅವಸ್ಥೆಗೆ ಬರೋದು ವ್ಯಾಧಿ ಅಂತಂದ್ರೆ ಕೌಮಾರ್ಯ ವ್ಯಾಧಿ ಇದು ಜನನ ಇದೆಲ್ಲದುವೆ ದೇಹದ ಅವಸ್ಥೆಗಳು ದೇಹಕ್ಕೆ ಇರುವಂತ ಅವಸ್ಥೆಗಳು ಈ ಅವಸ್ಥೆಗಳು ಇರುತ್ತೆ ಇದಕ್ಕೆ ತಕ್ಕನಾಗಿ ನಾನು ಇದು ಮಾಡ್ಬೇಕು ಯಾವುದೋನ ಸಂತೋಷ ಪಡ್ತಾ ಇದ್ರೆ ಈಗಿರೋದನ್ನ ನನಗೇನು ಅದನ್ನು ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಸೊ ಹೆಸರು ಮೇಲೆ ದೇಹದ ಮೇಲೆ ಮಾಡಿದ್ರೆ ಇಂಟಲೆಕ್ಟ್ ಮೇಲೆ ಮಾಡಿದ್ರೆ ಯಾವ ಕಾಲಕ್ಕೆ ಯಾವ್ದು ಇಂಟಲೆಕ್ಟು ಯಾವ್ದು ಬುದ್ಧಿಶಕ್ತಿ ನಮ್ಮದು ಸೊ ರ್ಯಾಂಕ್ಗಳ ತಗೊಳ್ತಾ ಇದ್ರೆ ರ್ಯಾಂಕ್ ಬುದ್ಧಿಶಕ್ತಿ ಅಂತಂದ್ರೆ ರ್ಯಾಂಕ್ ತಗೊಂಡಾದ್ಮೇಲೆ ಮೇಲೆ ನಿಮ್ಗೇನು ಜೀವನದಲ್ಲಿ ಅಡಿಷ್ನಲ್ ಆಗಿ ಏನು ಬಂತು ಅಡಿಷ್ನಲ್ ಆಗಿ ಸಂಬಳ ಜಾಸ್ತಿ ಬಂತು ಸೊ ನಾಲ್ಕು ಜನ ಗುಡಿಸ್ತಿದ್ರು ಆಮೇಲೆ ಮೇಲೆ ಮೇಲೆ ಹೋಗ್ತಾ ಯಾರೂ ಮಾತಾಡ್ಸೋರು ಇರೋದಿಲ್ಲ ಹಾಗಾಗುತ್ತೆ ಅಷ್ಟೇ ಸೊ ಹಾಗಾಗಿ ರ್ಯಾಂಕ್ ತಗೊಂಡಿದ್ದ ತಪ್ಪು ಅಂತ ಹೇಳ್ತಾ ಇಲ್ಲ ಅದರಲ್ಲಿ ಜೀವನ ಅದೇ ಅದೇ ಅದಕ್ಕೆ ಎಲ್ಲರೂ ರೆಸ್ಪೆಕ್ಟ್ ಕೊಡಬೇಕು ತನಕ ಅಂತಂತ ಮಾಡ್ತಾ ಇದ್ರೆ ಅದು ನನ್ನ ಇಂಟೆಲೆಕ್ಟನ್ನು ನಂಬಿಕೊಂಡು ಅದೇ ನಾನು ಅಂತ ಜೀವನ ಮಾಡ್ತಾ ಇರೋವಂಥದ್ದು ಅದು ಅಹಂಕಾರದ ಪರಮಾವಧಿ ದೇಹ ನಾನು ಅಂತ ಅಂತಂದ್ಕೊಂಡ್ರೆ ಪರಮಾವಧಿ ಹೆಸರು ನಾನು ಅಂದ್ಕೊಂಡ್ರೆ ಇದು ಎಲ್ಲ ಅದೇ ನನ್ನ ವಿಚಾರಧಾರೆಗಳಿಗೆ ನಾನು ಅಂಟ್ಕೊಂಡ್ಬಿಟ್ಟು ಇದೇ ಕರೆಕ್ಟ್ ವಿಚಾರಧಾರೆಗಳು ಅಂತ ಅದಕ್ಕೆ ಅಂಟಿಕೊಂಡು ಅದರಲ್ಲೇ ಮಾಡ್ತಾ ಇದೆ ಅದು ಅಹಂಕಾರ ಹೀಗೆ ಅಹಂಕಾರಕ್ಕೆ ಬೇರೆ ಬೇರೆ ಮುಖಗಳು ಬೇಕಾದಷ್ಟಿದೆ ಸೊ ಜಾತಿಯ ಅಹಂಕಾರ ಇರ್ಬೋದು ದುಡ್ಡಿನ ಅಹಂಕಾರ ಇರ್ಬೋದು ಯಾವ ಬೇಕಾದ್ರೂ ಇರ್ಬೋದು ಅಧಿಕಾರ ಮದ ಇರ್ಬೋದು ಇನ್ನು ವಿದ್ಯಾಮದ ಇರ್ಬೋದು ರೂಪಮದ ರೂಪ ಮದನೂ ಒಂದು ಅಹಂಕಾರ ಸೊ ನನಗ್ ತುಂಬಾ ರೂಪವಂತ ರೂಪವಂತೆ ಅಂತ ಅನ್ನೋದೇನೆ ಒಂದು ಅಹಂಕಾರದಲ್ಲಿ ಬದುಕ್ತಾ ಇದ್ರೆ ಆ ರೂಪ ಕೂಡ ಹೋಗುತ್ತೆ ಯಾವುದೋ ಹಾಗೆ ಶಾಶ್ವತವಾಗಿರೋದಿಲ್ಲ ಈ ಶಾಶ್ವತವಾಗಿ ಇಲ್ದಲೆ ಇರೋದನ್ನೇ ಏನ್ ಹೇಳ್ತಾನೆ ಪರಿವರ್ತನೆ ಜಗದ ನಿಯಮ ಅಂತ ಕೃಷ್ಣ ಹೇಳ್ತಾನೆ ಯಾವಾಗ್ಲೂ ನಮ್ಮ ಜೀವನದಲ್ಲಿ ಪರಿವರ್ತನೆ ಅನ್ನೋದೇ ಕಾನ್ಸ್ಟೆಂಟ್ ಕಾನ್ಸ್ಟೆಂಟ್ ಆಗಿದೆ ಅಂತ ಏನ್ ಅಂದ್ಕೊಂಡಿದೀವೋ ಅದ್ಯಾವುದು ಕಾನ್ಸ್ಟೆಂಟ್ ಆಗಿಲ್ಲ ಮನೆ ಕಟ್ಟದಾಗ ಹೊಸ್ತಾಗಿರುತ್ತೆ ಆಮೇಲೆ ಆಮೇಲೆ ಹಳೇದಾಗ್ತಾ ಹೋಗುತ್ತೆ ದೇಹ ಹುಟ್ಟಿದಾಗ ಫ್ರೆಶ್ ಆಗಿರುತ್ತೆ ಆಮೇಲೆ ಆಮೇಲೆ ಹಳೆಯದಾಗುತ್ತೆ ತರಕಾರಿ ಮನೆಗೆ ತೊಗೊಂಬಂತಿದ್ದಾಗೇ ಹೊಸದಾಗಿರುತ್ತೆ ಆಮೇಲೆ ಹೋಗುತ್ತೆ ಎಲ್ಲಾವುದು ಪರಿವರ್ತನೆ ಆಗ್ತಾ ಇದೆ ಆದರೆ ಈ ಪ್ರಪಂಚದಲ್ಲಿ ಯಾವುದು ಕಾನ್ಸ್ಟೆಂಟ್ ಆಗಿರೋದು ಯಾವುದಾರು ಪರ್ಮನೆಂಟ್ ಆಗಿದೆಯಾ ಬೆಟ್ಟನೂ ಕರಗತ್ತೆ ಎಲ್ಲದೂ ಕರಗತ್ತೆ ಎಲ್ಲಾವುದೂ ಇದಾಗುತ್ತೆ ಚೇಂಜ್ ಆಗ್ತಾ ಇದೆ ಹಾಗಾಗಿ ಪರಿವರ್ತನೆ ಜಗದ ನಿಯಮ ಅದನ್ನ ಅರ್ಥ ಮಾಡ್ಕೊಂಡಿದೀವ ನಾವು ಇಲ್ಲ ಪರಿವರ್ತನೆ ಆಗ್ತಾನೇ ಇರುತ್ತೆ ಪರಿವರ್ತನೆ ಅನ್ನೋದೇ ಪರ್ಮನೆಂಟ್ ಪರಿವರ್ತನೆ ಆಗಬಾರ್ದು ಅನ್ನೋದು ನಮ್ಮ ಮನಸ್ಸಿನ ಕಲ್ಪನೆ ನಮ್ಮ ಮನಸ್ಸಿನ ಕಲ್ಪನೆಗೆ ನಾನು ಅಡ್ಡ ಹಾಕೋ ಅದ್ರಕ್ಕೆ ಕಟ್ಟು ಬಿದ್ದು ಅದನ್ನೇ ಆಗ್ತಾ ಇಲ್ವಲ್ಲ ನಾವ್ ನಮ್ಮ ಹಳ್ಳಿಗೆ ಹೋಗ್ಬಿಟ್ರೆ ಎಲ್ಲಾ ಚೇಂಜ್ ಆಗ್ಬಿಟ್ಟಿದ್ಯಪ್ಪ ಒಂಥರ ಏನೋ ಹಳ್ಳಿ ನಾವು ಇದ್ದಾಗಿದ್ದ ಮಜಾ ಇಲ್ಲ ಅಂತಂದ್ರೆ ನನಗ್ ಮಾತ್ರ ಬೆಂಗ್ಳೂರಿಗೆ ಬಂದು ಒಳ್ಳೆ ದೊಡ್ಡದಾಗಿ ಮನೆಗಿನೇ ಕಂಫರ್ಟ್ ಮಾಡ್ಕೋಬೇಕು ಹಳ್ಳಿನಲ್ಲಿರೋರೆಲ್ಲ ಏನು ಮಾಡ್ಕೋಬಾರ್ದು ನಮ್ಮ ಹಳ್ಳಿ ರೋಡು ಮನೆ ಎಲ್ಲ ಹಾಗೆ ಇರಬೇಕು ಜನಗಳೆಲ್ಲ ಹಾಗೆ ಮಾತಾಡಿಸ್ಬೇಕು ನಾನು ಹ್ಯಾಂಗೆ ಮಾತಾಡ್ಸ್ತಿದ್ದು ಹಾಗೆ ಅಂತ ಎಕ್ಸ್ಪೆಕ್ಟೇಷನ್ ಎಲ್ಲ ನಾನೇ ಮಾಡಿಕೊಂಡು ಅದು ಹಾಗಿಲ್ಲ ಇದು ಹೀಗಿಲ್ಲ ಅಂತ ಅನ್ನೋದು ತವ್ರ ಮನೆಗೆ ಹೋದ್ರೆ ಆಗಿಲ್ಲ ಹೀಗಿಲ್ಲ ಅನ್ನೋದು ಗಂಡನ ಮನೆಗೆ ಹೋದ್ರೆ ಹಾಗಿಲ್ಲ ಹೀಗಿಲ್ಲ ಇದೆಲ್ಲಾದು ನಾನೇ ಮಾಡ್ಕೊಂಡಿರೋ ತೊಂದರೆಗಳು ತೊಂದರೆಗಳನ್ನಲ್ಲಿ ಸಿಗಾಕೊಂಡು ಈಚೆಗೆ ಬರಕ್ ಆಗ್ದಲೇ ಒದ್ದಾಡ್ತಾ ಇದೀನಿ ಹಾಗಾಗಿ ಪರಿವರ್ತನೆ ಕಾನ್ಸ್ಟೆಂಟ್ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಪರಿವರ್ತನೆ ಜಗದ ನಿಯಮ ಚೇಂಜ್ ಆಗೋದನ್ನೇ ಪರ್ಮನೆಂಟು ಚೇಂಜ್ ಆಗದಲ್ಲೇ ಇರಬೇಕು ಅನ್ನೋದು ನನ್ನ ಮನಸ್ಸಿನ ಭಾವನೆ ಯಾವುದು ಚೇಂಜ್ ಆಗಲ್ಲ ಪ್ರತಿಯೊಂದು ಚೇಂಜ್ ಆಗುತ್ತೆ ಚೇಂಜ್ ಆಗ ಗಳಿಗೆ ಗಳಿಗೆಗೆ ನಿಮಿಷ ನಿಮಿಷಕ್ಕೆ ಚೇಂಜ್ ಆಗ್ತಾ ಇದೆ ಚೇಂಜ್ ಆಗ್ತಾ ಇರೋದು ಎಲ್ಲವೂ ಚೇಂಜ್ ಆಗ್ತಾ ಇದೆ ಆದರೆ ಈ ಕಾನ್ಶಿಯಸ್ನೆಸ್ ಅಂತ ಏನು ಹೇಳ್ತೀವಿ ಈ ಚೈತನ್ಯ ಸ್ವರೂಪ ಅಂತ ಏನ್ ಹೇಳ್ತಾ ಇದ್ವಿ ಅದು ಚೇಂಜ್ ಆಗ್ದಲೇ ಇರುವಂಥದ್ದು ಆ ಚೇಂಜ್ ಆಗ್ದಲೇ ಇರುವಂಥದನ್ನ ನಿತ್ಯ ಸತ್ಯ ಅಂತ ಅದನ್ನ ಸತ್ಯ ದರ್ಶನ ಅಂತ ಅಂದ್ರೆ ಆ ನಿತ್ಯ ಸತ್ಯದ ದರ್ಶನ ಮಾಡ್ಕೊಳ್ಳೋದೆ ವೇದ ಅಂತ ಅದ್ರ ದರ್ಶನ ಮಾಡ್ಕೊಂಡಾದ್ಮೇಲೆ ನನಗೆ ನನ್ನ ಮೇಲೆ ನಗು ಬರುತ್ತೆ ನನಗೇನೆ ಏನ್ ಹೀಗೆಲ್ಲ ಅನ್ಕೊಂಡಿದ್ನ ಹಾಗೆಲ್ಲ ಜೀವನ ಮಾಡಿದ್ನ ಓ ಪ್ಲಸ್ಸು ಸರಿ ಇಲ್ವಲ್ಲ ಅಂತ ನನಗೆ ನನ್ನ ಮೇಲೆ ನಗು ಬಂದು ಕೊನೆಗೆ ಆ ವಿವೇಕ ಬರ್ತಾ ಬರ್ತಾ ನಾನು ಏನೇನು ಅಂಟಿಸ್ಕೊಂಡಿದ್ದೀನೋ ಅದೆಲ್ಲದು ಬಿಡ್ತಾ ಹೋಗುತ್ತೆ ನಾನು ಬಿಡೋದು ಬೇಕಾಗಿಲ್ಲ ನನ್ನ ಮನಸ್ಸೇ ಅದನ್ನೆಲ್ಲ ಹಿಡ್ಕೊಂಡಿದ್ದನ್ನೆಲ್ಲ ಬಿಡ್ತಾ 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 ಹೋಗುತ್ತೆ ಟೋಟಲಿ ಬಿಟ್ಟು ವೈರಾಗ್ಯಕ್ಕೆ ಬರುತ್ತೆ ಟೋಟಲಿ ಎಲ್ಲದು ಹಿಡ್ಕೊಂಡಿದ್ದನ್ನೆಲ್ಲ ಬಿಟ್ಟು ಇದ್ರೊಳಗೇನೂ ಇಲ್ಲ ಅದರೊಳಗೇನೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ನಿಜ ಅರ್ಥ ಆಗ್ತಾ ಆಗ್ತಾ ಒಪ್ಪೊಳಕ್ಕೆ ಬರ್ತಾ ಮನಸ್ಥಿತಿ ಹಾಗೆ ಅಹಂಕಾರ ಕಡಿಮೆ ಆಗ್ತಾ ಹೋಗುತ್ತೆ ಅಹಂಕಾರ ಕಡಿಮೆ ಆಗ್ಬೇಕಾರೆ ಈ ಆತ್ಮಜ್ಞಾನ ಪಡ್ಕೊಂಡಾಗ ಮಾತ್ರ ಕಡಿಮೆ ಆಗತ್ತೆ ಮಾಡಿಕೊಂಡು ಅದನ್ನ ಶ್ರವಣ ಮನನ ನಡೀತನ ಅಂತ ಅದು ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ನನ್ನ ನಾಳೆಯಿಂದ ಜಾನ್ ಅಬ್ರಹಾಂ ಅಂತ ಕರೆದ್ರೆ ನಾಳೆ ಜಾನ್ ಅಬ್ರಹಾಂ ಅಂತ ಕೂಗ್ತಾ ಇದ್ರು ನನಗೆ ಆ ಅನ್ನೋಕ್ಕಾಗಲ್ಲ ಯಾಕೆಂದ್ರೆ ಇವತ್ತಾನೆ ಹೆಸರು ಇಟ್ಕೊಂಡಿರೋದು ನಾನು ಸೊ ಶ್ರೀನಿವಾಸ ಪ್ರಸಾದ್ ಅನ್ನೋದು ಅರವತ್ತೇಳು ವರ್ಷ ನಾನು ಇಟ್ಕೊಂಡಿರೋದ್ರಿಂದ ಶ್ರೀನಿವಾಸ್ ಪ್ರಸಾದ್ ಅಂತ ಏನು ಕರೆದ್ರೂ ನನ್ನ ತಕ್ಷಣ ಅನ್ನೋ ಕೆಪಾಸಿಟಿ ಇದೆ ಯಾಕೆಂದ್ರೆ ನಾನು ಅದನ್ನು ಮೈಗೂಡಿಸ್ಕೊಂಡಿದ್ದೀನಿ ಆ ಒಂದು ಹೆಸರನ್ನ ನಾನು ಮೈಗೂಡಿಸ್ಕೊಂಡು ಎಲ್ಲೇ ಕನಸಿನಲ್ಲಿ ಕರೆದ್ರು ಹೆಚ್ಚು ಅರ್ಧ ಹೊತ್ತಲ್ಲಿ ಕರೆದ್ರು ಗುಂಪಲ್ಲಿ ಕರೆದ್ರು ನಾನು ಆ ಅಂತಿದ್ದೀನಿ ಜಾನ್ ಅಬ್ರಹಾಂ ಅಂತ ಅಂದ್ಬಿಟ್ಟು ಹೆಸರು ಇಟ್ಕೊಂಡ್ರೆ ನಾಳೆಯಿಂದ ನನಗೆ ಜಾನ್ ಅಬ್ರಹಾಂ ಜಾನ್ ಅಬ್ರಹಮ್ ಅಂತ ಹೋಗ್ತಿದ್ರು ನನಗೆ ಯಾಕೆಂದ್ರೆ ನನ್ನ ಮನಸ್ಸಿನಲ್ಲಿ ಅದು ಡೈಜೆಸ್ಟ್ ಆಗಿಲ್ಲ ನನ್ನ ಕಣ ಕಣದಲ್ಲಿ ಹೆಸರು ಡೈಜೆಸ್ಟ್ ಆಗಿಲ್ಲ ಆ ಡೈಜೆಸ್ಟ್ ಆಗೋದಕ್ಕೆ ತಿರುಗಾ ಇನ್ನೂ ಒಂದು ಜನ್ಮ ಬೇಕಾಗುತ್ತೆ ಇನ್ನೂ ಒಂದು ಇದು ಹಾಗೆ ಎಲ್ಲ ಅಭ್ಯಾಸಗಳನ್ನು ನಾವು ಮಾಡ್ಕೊಂಡಿದ್ದನ್ನ ಬಿಡಬೇಕಾದ್ರೆ ಕಷ್ಟ ಆಗುತ್ತೆ ಹಾಗಾಗಿ ಅಭ್ಯಾಸ ಮಾಡೋಕ್ಕೆ ಮುಂಚೆನೇ ಜ್ಞಾನ ಇದ್ರೆ ಹಾಗಾಗಿ ಗುರುಕುಲದಲ್ಲಿ ಏನ್ಮಾಡ್ತಾ ಇದ್ರು ಮುಂಚೆನೆ ಹೇಳ್ಕೊಳ್ಳೋದ್ರಿಂದ ಅವರು ಯಾವುದನ್ನು ಅಂಟಿಸ್ಕೊಳ್ಳೋದಲ್ಲೇ ಜೀವನ ಮಾಡೋದು ಹೇಗೆ ನಿಜವಾಗ್ಲೂ ಜೀವನಕ್ಕೆ ಏನು ಬೇಕು ನಾವು ಇನ್ನು ಉಳಿದಿರೋ ಫ್ರೀ ಸಮಯ ಪೂರ್ತಿ ಮೋಕ್ಷ ಸಾಧನೆಗೆ ನಾವು ಉಪಯೋಗಿಸ್ಬೇಕು ನಮಗೆ ಫ್ರೀ ಸಮಯ ಮಾಡ್ಕೊಳ್ಳೋದು ಯಾಕೆ ಅಂದ್ರೆ ಮಿಕ್ಸಿ ಗ್ರೈಂಡರ್ ವಾಷಿಂಗ್ ಮಿಷಿನ್ ಎಲ್ಲ ಅಂದ್ರೆ ಹಟೆ ಹೊಡೆಯಕ್ ಬೇಕು ಇಲ್ಲದೆ ಹೋದ್ರೆ ನಮ್ಮ ಬ್ಯೂಟಿನ ತಿದ್ದೀ ಮಾಡ್ಕೊಳೋದಕ್ ಬೇಕು ಇಲ್ಲದೆ ಹೋದ್ರೆ ಸೀರಿಯಲ್ ನೋಡಕ್ ಬೇಕು ಸಿನಿಮಾ ನೋಡಕ್ ಬೇಕು ಈ ಸೆನ್ಶಿಯಲ್ ಪ್ಲೆಷರ್ಸ್ ಅಂತಂದ್ರೆ ಇಂದ್ರಿಯ ಸುಖ ಪಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಹತ್ರ ಇರೋ ಫ್ರೀ ಟೈಮ್ನ ಉಪಯೋಗಿಸ್ತಾ ಇದ್ವಿ ಅದಕ್ಕೆ ಹೆಚ್ಚಿನ ದುಡ್ಡು ಸಂಪಾದನೆ ಮಾಡಿ ಇಂದ್ರಿಯ ಸುಖಗಳನ್ನು ಅನುಭವಿಸೋಕ್ಕೆ ಒದ್ದಾಡ್ತಾ ಇದೀವಿ ಇಂದ್ರಿಯಗಳು ಕೂಡ ನಮ್ಗೆ ಆಯ್ತಪ್ಪ ನಿನ್ಗೆ ಅರವತ್ತು ವರ್ಷ ಆಯ್ತು ಅಂತ ಹಲ್ಲು ಒಂದೊಂದೇನೆ ಗುಡ್ ಬೈ ಅಂತ ಹೇಳಿ ಬಿಟ್ಟು ಹೋಗುತ್ತೆ ಕಿವಿ ಆಯ್ತಪ್ಪ ನಿನ್ ಕೇಳ್ಸಲ್ಲ ಅಂತ ಆ ಇಂದ್ರಿಯ ಸುಖ ಅನುಭವಿಸೋದಕ್ಕೆ ಆ ಇಂದ್ರಿಯಗಳಿದ್ರೆ ತಾನೆ ಇಂದ್ರಿಯಗಳೇ ಒಂದೊಂದೇನೆ ಖಾಲಿ ಮಾಡ್ತಾ ಇರುತ್ತೆ ಆ ಇಂದ್ರಿಯ ಸುಖನೇ ಸುಖ ಅನ್ಕೊಂಡು ಬದುಕೋದ್ರಿಂದ ವಯಸ್ಸಾದ್ಮೇಲೆ ಆ ಇಂದ್ರಿಯಗಳು ಯಾವುದೂ ಇಲ್ಲ ಹಲ್ಲಿಲ್ಲ ನಾಲಿಗೆಗೆ ಟೇಸ್ಟೇ ಗೊತ್ತಾಗಲ್ಲ ಮೂಗಿಗೆ ವಾಸನೆ ಗೊತ್ತಾಗಲ್ಲ ಚರ್ಮಕ್ಕೆ ಚರ್ಮ ಸ್ಪರ್ಶ ಸುಖನೇ ಕಳ್ಕೊಂಡ್ಬಿಟ್ಟಿರುತ್ತೆ ಕಣ್ಣಿಗೆ ಕ್ಯಾಟ್ರಾಕ್ಟ್ ಪೊರ ಪೊರೆ ಬೆಳಕು ಯಾಕೋ ಬೆಳಕ ಇಲ್ವಲ್ಲ ಲೈಟ್ ಹಾಕಿ ಜೋರಾಗಿ ಲೈಟ್ ಹಾಕಿ ಅಂತ ಹೇಳೋ ತರ ಆಗಿರುತ್ತೆ ಎಲ್ರಿಗೂ ಲೈಟ್ ಕರೆಕ್ಟ್ ಆಗಿರುತ್ತೆ ನನಗೆ ಮಾತ್ರ ಕಾಣಿಸ್ತಾ ಇಲ್ಲ ಅಂದ್ರೆ ನನಗೆ ಕಣ್ಣಿಗೆ ಪೊರೆ ಬಂದಿದೆ ನನ್ನ ಕಣ್ಣು ಆ ಜ್ಞಾನೇಂದ್ರಿಯವೇ ಇಂದ್ರಿಯ ಸುಖ ಅದರಲ್ಲೂ ಅನ್ಭವ್ಸೋಕೆ ಆಗಲ್ಲ ಹಾಗಾಗಿ ಇಂದ್ರಿಯ ಸುಖಗಳನ್ನು ವಂಚಿತರಾಗ್ತಾ ಆಗ್ತಾ ಆಗ್ತಾ ಇನ್ನೂ ದುಃಖ ಜಾಸ್ತಿ ಆಗ್ತಾ ಇರುತ್ತೆ ಯಾಕೆ ನಾವೇ ಇಂದ್ರಿಯ ಸುಖಗಳಿಗೆ ದಾಸರಾಗ್ಬಿಟ್ಟಿರೋದ್ರಿಂದ ಆ ದಾಸರಾಗಿ ನಾನೇನೇ ಅದೇನೇ ಕರೆಕ್ಟ್ ಕರೆಕ್ಟ್ ಅಂತ ಇದಾಗಿ ಈಗ ಇಂದ್ರಿಯ ಸುಖ ಮಾಡ್ಕೊಳಕ್ಕೆ ಆಗ್ದಲೇ ಇರೋದ್ರಿಂದ ಸಂಕಟ ಆಗ್ತಾ ಇರುತ್ತೆ ಬೇರೆ ಯಾರು ಇಂದ್ರಿಯ ಸುಖ ಅನುಭವಿಸ್ತಾ ಇದ್ರೆ ಅವ್ರ ಮೇಲೆ ಸಿಟ್ಟು ಕೋಪ ಅವ್ರ ಮೇಲೆ ಅಸೂಯೆ ಎಲ್ಲ ಬರ್ತಾ ಇರುತ್ತೆ ಆತ್ಮಜ್ಞಾನ ಎಲ್ಲಪ್ಪ ಪಡ್ಕೊಂಡೆ ನೀನು ಏನು ಮಾಡ್ಲಿಲ್ವಲ್ಲ ಅಂತಂದ್ರೆ ನಾನ್ ದೇವ್ರ ಪೂಜೆ ಮಾಡಿದ್ರೆ ಚೆನ್ನಾಗಿ ನೋಡ್ಬೋದು ಅಂತಂದ್ರೆ ದೇವ್ರ ಪೂಜೆ ನೋಡಕ್ಕಾದ್ರೂ ಕಣ್ಣು ಬೇಕಲ್ಲ ಕೇಳಿಸ್ಕೊಳಕ್ಕೆ ಮಂತ್ರ ಅದಕ್ಕಾದ್ರೂ ಕಿವಿ ಬೇಕಲ್ವೇ ಎಲ್ಲವೂ ಬಿಟ್ಟು ಹೋಗುತ್ತೆ ಇಂದ್ರಿಯಗಳೆಲ್ಲ ಒಂದೊಂದೇ ಗುಡ್ ಬೈ ಗುಡ್ ಬೈ ಅಂತ ಹೇಳಿ ಹೋಗ್ತಾ ಇರುತ್ತೆ ಇದನ್ನೆಲ್ಲಾ ಮುಂಚೆನೆ ತಿಳ್ಕೊಂಡು ಕೊನೆಯಲ್ಲಿ ಏನು ಇಲ್ದಲೇನೆ ನಾನು ಒಬ್ಬನೇ ನನ್ನ ಜೊತೆ ಇರಬೇಕಾಗುತ್ತೆ ನಲ್ವತ್ತು ವರ್ಷ ನನಗೆ ಯಾರುವೇ ಅರವತ್ತು ವರ್ಷ ಆದ್ಮೇಲೆ ತೊನ್ನೂರು ವರ್ಷ ಬದುಕಿದ್ರೆ ಅಂತಂದ್ರೆ ನಿಮ್ಗೆ ಯಾರು ಕಂಪ್ನಿ ಕೊಡಕ್ಕೆ ರೆಡಿ ಇಲ್ಲ ಗಂಡ ಹೆಂಡ್ತಿನೇ ಕಂಪ್ನಿ ಕೊಡಕ್ಕೆ ರೆಡಿ ಇರಲ್ಲ ಅವರೇ ಬೇರೆ ಮಂಚ ಇವರೇ ಬೇರೆ ಮಂಚ ಅವರೇ ಬೇರೆ ರೂಮ್ ಇದ್ರೆ ಇನ್ನೂ ಬೇರೆ ರೂಮಲ್ಲೇ ಮಲ್ಕೋತ ಅವ್ರ ಒಂದ್ ರೂಮ್ ಒಂದು ರೂಮ್ ನಮಗೆ ಕಂಪ್ನಿ ಕೊಡಕ್ಕೆ ನಮ್ಮ ಮನೆಯವರಲ್ಲ ಯಾರು ಆಗಲ್ಲ ಮಕ್ಳುಗಳು ನಮ್ಮ ಮಾತುಗೆ ನಮ್ ಹಳೆ ಕಥೆ ಯಾರಿಗೆ ಬೇಕು ಬೇಕಾಗಿಲ್ಲ ಹಾಗಾದ್ರೆ ಈ ನಲ್ವತ್ತು ವರ್ಷ ಹೇಗಪ್ಪ ಜೀವನ ಮಾಡೋದು ಅದಕ್ಕೆ ನನ್ನ ಅಹಂಕಾರದ ಮಾತಾಡ್ತಾ ನಾನು ನನ್ನ ಕಾಲದಲ್ಲಿ ಡಿ ಸಿ ಆಗಿದ್ದೆ ನಾನು ಜನರಲ್ ಮ್ಯಾನೇಜರ್ ಆಗಿದ್ದೆ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳೋರು ಯಾರು ಕೊನೆಗೆ ಹೆಂಡತಿ ಕೇಳಿಸ್ಕೊಳ್ಳಲ್ಲ ಗಂಡನೂ ಕೇಳಿಸ್ಕೊಳ್ಳಲ್ಲ ಅದೆಲ್ಲ ಹೋಗಿದ್ ವಿಚಾರ ಈಗ ಯಾರ್ಗಾರ ತೊಂದರೆ ಕೊಡ್ತಾ ಇದ್ಯಾ ಯಾರ್ಗಾರ ಕೊರೀತಾ ಇದೆಯಾ ನಿನ್ನ ಸ್ವತಂತ್ರವಾಗಿ ನಿನ್ನ ಇರೋ ಅಷ್ಟ್ರೊಳಗೆ ಜೀವನ ಮಾಡಕ್ ಬರ್ತಾ ಇದೆಯಾ ಮನೆ ಬಿಟ್ಟು ಆಚೆಕ್ ಆಗಲ್ಲ ಇಷ್ಟರೊಳಗೆ ಜೀವನ ಮಾಡಕ್ ಆದ್ರೂ ಕಲ್ತ್ಕೊಂಡಿದ್ಯಾ ಸೊ ಆ ತರದ ವಿಚಾರಗಳನ್ನೆಲ್ಲ ನಾವು ಯಾವ ಯೂನಿವರ್ಸಿಟಿಲಿ ಹೇಳ್ಕೊಡ್ತಾರೆ ಹಾಗಾಗಿ ನಾವು ವೇದಾಂತದಲ್ಲಿ ಏನು ಅಹಂಕಾರ ಬೆಳೆಸ್ಕೊಂಡಿದೀವಿ ಅದನ್ನೆಲ್ಲ ಅದು ಹೇಳ್ಕೊಟ್ಟು ಅಹಂಕಾರ ಬೆಳೆಸ್ಕೊಳಕ್ ಮುಂಚೆನೆ ನೋಡ್ಬೇಕು ಅಹಂಕಾರ ಬಿಟ್ಟು ಬಿಡ್ತೀನಿ ಅಂತಂದ್ರೆ ಅಷ್ಟು ಸುಲಭವಾಗಿ ಬೆಳೆಸ್ಕೊಳಕ್ಕೆ ಮುಂಚೆ ಎಲ್ಲ ಅಡಿಕ್ಷನ್ ತರ ಯಾವುದು ಬೇಕಾದ್ರೂ ನನಗೆ ಸಂತೋಷ ಕೊಡುತ್ತೆ ಕಾಫಿ 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 ಇವತ್ತು ಒಂದು ಗ್ಲಾಸ್ ಕುಡಿದ್ರೆ ಸಂತೋಷ ನಾಳೆ ಮೂರು ಗ್ಲಾಸ್ ಕುಡಿದ್ರೆ ಸಂತೋಷ ಆಮೇಲೆ ಅದ್ರೊಳಗೆ ವೆರೈಟೀಸ್ ಆಫ್ ಕಾಫಿಗಳು ಆಮೇಲೆ ಚಿಕೋರಿ ಇಷ್ಟಿರಬೇಕು ಕಾಫಿ ಪುಡಿ ಇಷ್ಟಿರಬೇಕು ಇದು ಅಮೆಜಾನ್ ಚಾಕ್ ಕಾಫಿ ಪುಡಿ ಇದು ಸನ್ರೈಸ್ ಕಾಫಿ ಪುಡಿ ಇದು ಬ್ರೂ ಕಾಫಿ ಪುಡಿ ಇದು ನೆಸ್ಕೆಫೆ ಇದು ಫಿಲ್ಟರ್ ಮಾಡಿರೋ ಕಾಫಿ ಪುಡಿ ಅಂತ ಅದರೊಳಗೆ ಭೇದಗಳನ್ನು ಹುಡುಕೊಂಡು ಅದಕ್ಕೆ ದಾಸ ಇಂದ್ರಿಯ ದಾಸ ಆಗ್ತಾ ಇರ್ತೀನಿ ಅದಕ್ಕೆಲ್ಲ ನಾನೇ ಕಟ್ ಹಾಕ್ಕೊಂಡು ಈಗ ಸಿಕ್ಲಿಲ್ಲ ಈಗ ಯಾವುದು ಕಾಫಿ ಮಾಡಿಕೊಡೋರೇ ಗತಿ ಇಲ್ಲ ಅನ್ನೋ ಲೆವೆಲಿಗೆ ಬಂದಾಗ ಸಂಟ ನಾನೇ ಮಾಡಿಕೊಂಡಿದ್ದು ನಾನೇ ಅಂಟಿಸ್ಕೊಂಡಿದ್ದು ಈಗ ಬಿಡಬೇಕಾಗಿದೆ ಕಾಫಿ ಸರಿಯಾಗಲ್ಲ ಬಿಸಿಯಾಗಿ ಮಾಡ್ಕೊಡೋರು ಇಲ್ಲ ಅನ್ನೋ ಸ್ಟೇಜ್ ಇದ್ದಾಗ ಏನಾಗುತ್ತೆ ಕಷ್ಟ ಆಗುತ್ತೆ ಎಷ್ಟು ಬೇಸಿಕ್ಕಾಗಿ ಜೀವನ ಮಾಡ್ಕೊಳಕ್ಕೆ ಅಂಟ್ಕೊಬೇಕು ಅಷ್ಟು ಬೇಕಾದರೂ ಅಂಟ್ಕೊಂಡ್ರೆ ಮೇ ಬಿ ಇವತ್ತು ಹಂಡ್ರೆಡ್ ಪರ್ಸೆಂಟ್ ನೋವು ಆಗ್ತಾ ಇದ್ರೆ ನಾವು ಆಗಿದ್ದಾಗ ಓನ್ಲಿ ಒನ್ ಟೆನ್ ಪರ್ಸೆಂಟ್ ನೋವು ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ನೋವು ಆಗೋಕ್ಕೂ ಟೆನ್ ಪರ್ಸೆಂಟ್ ನೋವು ಆಗೋಕ್ಕೂ ನಮ್ಮ ಎಕ್ಸ್ಪೆಕ್ಟೇಷನ್ಗಳನ್ನೆಲ್ಲ ಶೇರ್ ಕಂಡೆನ್ಸ್ ಮಾಡ್ಕೋಬೇಕಾಗಿತ್ತು ಸರಿಯಾಗಿ ಜ್ಞಾನ ತಿಳ್ಕೊಬೇಕಾಗಿತ್ತು ಸೊ ಯಾರು ನಮಗೆ ಅವ್ರ ಫ್ರೆಂಡು ಇವ್ರ ಫ್ರೆಂಡ್ ಅಂದರೆ ಈಗ ಫ್ರೆಂಡ್ಗಳನ್ನು ಮಾತಾಡ್ಸೋಕ್ಕೆ ಅವ್ರಿಗೂ ಬರೋಕ್ಕಾಗಲ್ಲ ಅವರೆಲ್ಲೋ ಇದ್ದಾರೆ ಫೋನಲ್ಲಿ ಕೂಡ ಮಾತಾಡೋಕೆ ಆಗ್ದಲೇ ಇರ್ಬೋದು ಕಣ್ಣೇ ಕಾಣಿಸ್ದಲೇ ಇರ್ಬೋದು ಸೊ ಫ್ರೆಂಡ್ ಫ್ರೆಂಡ್ಗಳು ಕೂಡ ಎಲ್ಲರೂ ಖಾಲಿ ಆಗ್ತಾ ಹೋಗ್ತಾರೆ ನನಗಿನ್ನ ಮುಂಚೆ ಹೋಗ್ಬೋದು ನನಗಿನ್ನ ಆದಮೇಲೆ ಹೋಗ್ಬೋದು ಅವರು ರಾಜಾಜಿ ರಾಜಾಜಿನಗರದಲ್ಲಿದ್ದರೆ ನಾನು ಜಯನಗರದಲ್ಲಿದ್ದರೆ ನಾವು ಒಬ್ರನ್ನೊಬ್ರು ಮೀಟ್ ಮಾಡೋದೇ ಕಷ್ಟ ಆಗ್ಬೋದು ಅವ್ರಿಗೂ ಟ್ರಾವೆಲ್ ಮಾಡಕ್ಕೆ ಆಗಲ್ಲ ಯಾರು ಕರ್ಕೊಂಡು ಹೋಗ್ಬೇಕು ಸೊ ನಾವೆಲ್ಲ ಎಷ್ಟು ಕ್ಲೋಸ್ ಆಗಿದ್ದು ಫ್ರೆಂಡ್ ಆಗಿದ್ದು ಎಷ್ಟೆಲ್ಲಾ ಕಡೆ ಪಿಕ್ನಿಕ್ ಹೋಗಿದ್ದು ಅಂತ ಬರೀ ಹಳೆ ಕಥೆನೇ ಹೇಳ್ಕೊತಾ ಇದ್ರೆ ಕೇಳಿಸ್ಕೊಳೋರು ಯಾರು ಹಾಗಾಗಿ ಏನಂದ್ರೆ ನಾವು ಸಮಯನ ಫ್ರೀ ಮಾಡಿಕೊಂಡು ಮೋಕ್ಷದ ಜ್ಞಾನದ ಕಡೆಗೆ ಹೋಗ್ತಾ ಇದ್ದಾಗ ಯಾರ ಸಹಾಯನೂ ಇಲ್ದಲೇನೇನೆ ಮಾನಸಿಕವಾಗಿ ನಾನು ನನ್ನ ಮೇಲೆ ಇರಬಹುದು ಫಿಸಿಕಲ್ ಸಹಾಯಗಳು ನಮಗೆ ಬೇಕಾಗಿರೋದು ಇದಕ್ಕೊಂದು ಮನೆ ಬೇಕು ಮಲಕ್ಕೊಳಕ್ಕೆ ಒಂದು ಮಂಚ ಬೇಕು ಅಥವಾ ಊಟ ಮಾಡೋಕ್ಕೆ ಯಾರೋ ಎರಡತ್ತು ಮೂರು ಹತ್ತು ಅದನ್ನು ಯಾರು ಬೇಕಾದರೂ ಒಂದು ಸಾಮಾನ್ಯಕ್ಕೆ ಪ್ರಾಬ್ಲಮ್ ನಮ್ಮ ಮನಸ್ಥಿತಿ ಚೆನ್ನಾಗಿದ್ರೆ ಅಹಂಕಾರದ ಪ್ರವೃತ್ತಿ ಇಲ್ದಲೇ ಇದ್ದರೆ ನಮ್ಮ ಎಕ್ಸ್ಪೆಕ್ಟೇಷನ್ ಸರಿ ಇದ್ದರೆ ಎಕ್ಸ್ಪೆಕ್ಟೇಷನ್ನೇ ಇಲ್ದಲೇನೆ ಇದ್ದರೆ ಅದನ್ನು ಮಾಡ್ಕೊಳ್ಳೋಕ್ಕೆ ಬೇಕಾದಷ್ಟು ಜನ ಮುಂದೆ ಬರ್ತಾರೆ ನಮ್ಗೆ ಈಗ ಯಾರೂ ಮುಂದೆ ಬರೋಲ್ಲ ಅಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಥರ ಯಾರೂ ಮಾಡಲ್ಲ ನನಗೆ ಇದಾಗಲ್ಲ ಅನ್ನೋ ಥರ ಇರೋದರಿಂದ ನಾವು ಅಹಂಕಾರದಲ್ಲಿ ಯಾರೂ ನನ್ನ ಹತ್ರ ಬರತಾ ಇಲ್ಲ ಬರ್ತಾ ಇಲ್ಲ ಇದನ್ನೆಲ್ಲ ಮುಂಚೆನೆ ವರ್ಜನೆ ಮಾಡ್ಕೊಂಡು ಬರ್ಕ್ ಬದುಕಬೇಕು ಅನ್ನೋದನ್ನ ಗೊತ್ತಿಲ್ಲ ನಾನ್ ದುಡ್ಡು ಇಟ್ಕೊಂಡ್ಬಿಟ್ಟಿದ್ರೆ ಇದಾಗುತ್ತೆ ಅದಾಗುತ್ತೆ ಆದ್ರಿಂದಾನು ಏನು ಆಗಕ್ ಸಾಧ್ಯ ಇಲ್ಲ ನಾನು ಮೋಕ್ಷದ ಕಡೆಗೆ ನನ್ನ ಸಮಯನ ವ್ಯರ್ಥ ವಿನಿಯೋಗ ಮಾಡ್ಲಿಲ್ಲ ಇಂದ್ರಿಯ ಸುಖದ ಕಡೆಗೆ ವಿನಿಯೋಗ ಮಾಡ್ಕೊಂಡು ಬಂದ್ಬಿಟ್ಟಿದೀನಿ ಸೊ ಈಗ ಇಂದ್ರಿಯ ಸುಖದಿಂದ ಪಡ್ಕೊಳಕ ಆಗ್ದಲೇ ಇರೋದ್ರಿಂದ ಈಗ ನಾನು ಅಯ್ಯೋ ನಾನು ರಾಮ ಕೃಷ್ಣ ನನಗೆ ಇದು ಮಾಡಪ್ಪ ದೇವರೇ ಮುಂದೆ ಬಂದ್ಬಿಡು ಮಾಡ್ಬಿಡು ಅಂತಂದ್ರೆ ಯಾವಾಗ್ಲೂ ಕರೆದ್ರೆ ಬರಕ್ ದೇವ್ರು ನಮ್ಮನೆ ಆಳ ಅಲ್ಲ ಅದರಿಂದನೂ ನಾವು ದೇವರ ಸಂಘದಲ್ಲಿ ಇರ್ಬೇಕಾದ್ರೆ ಸತ್ಸಂಗ ಮಾಡ್ಕೊಂಡು ಮಾಡ್ಕೊಳ್ತಾ ಮಾಡ್ಕೊಳ್ತಾ ನನಗೆ ಅಹಂಕಾರ ವರ್ಜನೆ ಸತ್ಸಂಗತ್ವೇ ನಿಸ್ಸಂಗತ್ವ ಸತ್ಸಂಗ ಮಾಡ್ತಾ ಮಾಡ್ತಾ ಯಾರ ಸಂಘನೂ ಬೇಕಾಗಿಲ್ಲ ದೇವರ ಸಂಘ ಮಾತ್ರ ಇರುತ್ತೆ ಮನಸ್ಸಲ್ಲಿ ಸೊ ನಿಸ್ಸಂಗತ್ವೇ ನಿರ್ಮೋಹತ್ವಂ ಅಂದ್ರೆ ಏನ್ ಹೇಳಿದ ಶಂಕರಾಚಾರ್ಯರು ನಿಸ್ಸಂಗ ಅಂತಂದರೆ ಅವರವ್ರ ಜೊತೆ ಇದ್ದಾಗ ಬೇರೆ ಆರ್ಟಿಕಲ್ಲು ಐಟಮ್ಮು ಹೆಸರು ಕೀರ್ತಿ ವಸ್ತುಗಳು ಯಾವುದ್ರ ಮೇಲೂ ನಿಸ್ಸಂಗತ್ವೇ ನಿರ್ಮೋಹತ್ವ ಅದ್ರ ಮೇಲೆ ಯಾವ ಮೋಹನೂ ಇರಲ್ಲ ನಿರ್ಮೋಹತ್ವೇ ನಿರ್ಮಲ ತತ್ವ ಅಂದರೆ ಮೋಹ ಹೋಗ್ತಿದ್ದಾಗೆ ಮನಸ್ಸು ಹೊಡೆದಾಡೋಕ್ಕೆ ಮನಸ್ಸು ಕುಣಿದಾಡೋಕ್ಕೆ ಯಾವ ಇದು ಇರಲ್ಲ ಶಾಂತವಾಗಿರುತ್ತೆ ತತ್ವೇ ಜೀವನ್ ಮುಕ್ತಿ ಯಾವಾಗ ಮನಸ್ಸು ಶಾಂತವಾಗಿರುತ್ತೆ ಅವಾಗ್ಲೇ ಜೀವನ ಮುಕ್ತಿ ಸಿಗೋದಕ್ಕೆ ಸಾಧ್ಯ ಆಗತ್ತೆ ಅಂತ ಭಜಗೋವಿಂದಮ್ಮಲ್ಲಿ ಶಂಕರಾಚಾರ್ಯರು ಹೇಳಿದ ಸೊ ನಮ್ಮ ಎಲ್ಲದುವೇ ಎಲ್ಲ ಆಶ್ರಮ ಧರ್ಮ ಅಂತ ನಾವು ಪಾಠ ಮಾಡಿದೀನಿ ಬ್ರಹ್ಮಚರ್ಯ ಆಶ್ರಮ ಗೃಹಸ್ಥಾಶ್ರಮ ವಾನಪ್ರಸ್ಥಾಶ್ರಮ ಮತ್ತೆ ಸನ್ಯಾಸಾಶ್ರಮ ಅಂತ ಈ ನಾಲ್ಕು ಧರ್ಮಗಳಿಗೆ ನಾನು ರೆಡಿ ಆಗ್ತಾ ಮೋಕ್ಷದ ಕಡೆಗೆ ಹೋಗೋದನ್ನು ಕಲಿಯಿದರೆ ಪರವಾಗಿಲ್ಲ ಇಲ್ಲದೆ ಆದರೆ ಧರ್ಮಾರ್ಥ ಕಾಮ ಮೋಕ್ಷದಲ್ಲಿ ಅರ್ಥ ಕಾಮನೇ ಭಾಳ ಇಂಪಾರ್ಟೆಂಟ್ ಆಗಿ ಇಟ್ಕೊಂಡಿರೋದ್ರಿಂದ ನಮ್ಮ ಎಲ್ಲ ಕಷ್ಟಗಳು ಇವತ್ತಿನ ಮನಸ್ಥಿತಿಗೆ ಅದೇ ಕಾರಣ ಅರ್ಥಕಾಮದಿಂದ ಧರ್ಮ ಪ್ಲಸ್ ಧರ್ಮದಿಂದ ಅರ್ಥ ಕಾಮ ಸಂಪಾದನೆ ಮಾಡಿಕೊಂಡು ಮೋಕ್ಷನೇ ನನ್ನ ಗುರಿ ಅಂತ ಅಂದಾಗ ಆಶ್ರಮ ಧರ್ಮಕ್ಕೆ ರೆಡಿಯಾಗಿ ಈ ವಯಸ್ಸಿಗೆ ಈ ತರ ರೆಡಿ ಆಗ್ಬೇಕು ಈ ರೆಡಿ ಆಗ್ಬೇಕು ಇದೆಲ್ಲ ಕಲ್ತ್ಕೋಬೇಕು ಅಂತಂತ ಮುಂಚೆಯಿಂದಾನೆ ಕಲ್ತ್ಕೊಂಡು ಮಾಡೋದನ್ನ ಜೀವನ ಅದನ್ನ ವೇದಾಂತ ಮಾತ್ರ ಹೇಳಕ್ ಸಾಧ್ಯ ಅಂತ ಹೇಳಿ ಇಷ್ಟು ನಮಗೆ ಈಗ ಇರೋದನ್ನ ತಿಳ್ಕೊಂಡಾದ್ಮೇಲೆ ಇವತ್ತು ಕೊನೆ ಒಂದು ಘಟ್ಟನ ನೋಡೋಣ ಸೊ मङ्ग्लाचरणे श्लोकतत्वबोधो वासुदेवेन्द्रयोगीन्द्रं नत्वा ज्ञानप्रदं गुरुं मुमुक्षूणां हितार्थाय तत्वबोधो विधीयते तत्वबोधो विधीयते सो so, स्थूलशरीराभिमानि जीवनामकं ब्रह्मप्रतिबिम्बं भवति अन्द्रे ई मूरुशरीरगळू ನಾನು ಶರೀರತ್ರಯನೇ ನಾನು ಅಂತ ಅನ್ಕೊಂಡಿದ್ರೆ ನನಗೆ ಜೀವಾತ್ಮ ಅಂತಂದ್ರೆ ಈ ಜೀವಾತ್ಮದಲ್ಲಿ ಇರೋದು ಬ್ರಹ್ಮ ಪ್ರತಿಬಿಂಬಂದ್ರೆ ಆ ಚೈತನ್ಯ ಇರೋದ್ರಿಂದ ಈ ಮೂರು ಶರೀರಗಳು ಇದೆ ಆ ಚೈತನ್ಯ ಇರೋದ್ರಿಂದ ಈ ಮೂರು ಶರೀರ ಇದ್ದು ಇದನ್ನ ನಾನು ಅಂದ್ರೆ ಜೀವಾತ್ಮ ಅಂತ ಹೇಳ್ಕೊಂಡಿದೀನಿ ಸ ಏವ ಜೀವ ಅಂತ ಪ್ರಕೃತಿಯ ಸ್ವಸ್ಮಾತ್ ಇದೇ ತರ ಈಶ್ವರಂ ಭಿನ್ನೇನ ಜಾನಾತಿ ಅಂದ್ರೆ ಇದೇ ತರ ಹೊರಗಡೆ ಪ್ರಪಂಚನು ಹಾಗೆ ಇದೆ ಕಾರಣ ಪ್ರಪಂಚ ಸ್ಥೂಲ ಪ್ರಪಂಚ ಮತ್ತೆ ಸೂಕ್ಷ್ಮ ಪ್ರಪಂಚ ಅನ್ನೋದು ಹಾಗೆ ಇದೆ ಎದಕ್ಕೂ ಕೂಡ ಬ್ರಹ್ಮ ಚೈತನ್ಯನೇ ಕಾರಣ ಅವಿದ್ಯೋಪಾದಿಸನ್ ಆತ್ಮ ಜೀವ ಇತ್ಯುಚ್ಯತೆ ಅಂತಂದ್ರೆ ನನ್ನ ಮನಸ್ಸಿನಲ್ಲಿ ಇರುವಂತ ಅಜ್ಞಾನದಿಂದ ಆತ್ಮ ಜೀವ ಹೆಚ್ಚುಚ್ಚತೆ ನಾನು ಆತ್ಮ ಅಂತ ಸಪರೇಟ್ ಮಾಡ್ಕೊಳ್ತಾ ಇದ್ದೀನಿ ಆದರೆ ಅದನ್ನು ಜೀವಾತ್ಮ ಅಂತ ಸಪರೇಟ್ ಮಾಡ್ಕೊತಾ ಇದ್ದೀನಿ ಅದರೊಳಗಿರೋ ಚೈತನ್ಯೂ ಅದೇನೆ ಅದೇ ಅದೇ ಚೈತನ್ಯ ಅಲ್ಲೂ ಇದೆ ನಿಮ್ಮಲ್ಲೂ ಇದೆ ನನ್ನಲ್ಲೂ ಇದೆ ಎಲ್ಲ ಇರೋದು ಅದೇ ಚೈತನ್ಯ ಚೈತನ್ಯಕ್ಕೆ ಬೇರೆ ಬೇರೆ ಯಾವ ರೂಪವೂ ಇಲ್ಲ ಅದೇ ಥರ ಪ್ರಪಂಚದಲ್ಲಿ ಏನೇನಿದೆ ಅದರ ಮೇಲೆಲ್ಲ ಇರೋ ಚೈತನ್ಯಗಳು ಅದೇನೇ ಹಾಗಾಗಿ ಅವಿದ್ಯೋಪಾದಿ ಸನ್ ಅಂತಂದ್ರೆ ಅಜ್ಞಾನದಿಂದ ನಾನೇ ಸಪರೇಟ್ ಅಂತ ಮಾಡ್ಕೊಳ್ತಾ ಇದ್ದೀನಿ ಅದೇ ತರ ಮಾಯೋಪಾದಿ ಸನ್ ಈಶ್ವರ ಇತ್ಯುಚ್ಚತೆ ಅಂದ್ರೆ ಮಾಯೆ ಅನ್ನೋದು ದೊಡ್ಡ ಅಜ್ಞಾನ ಅಂದ್ರೆ ಅಂಧಕಾರ ಅದೊ ತರ ಮಾಯಾ ಮಾಯಾ ಸ್ವರೂಪ ಇಲ್ದಲೇ ಇರೋದು ಇದೆ ಅಂತ ಕಾಣೋದನ್ನೇ ಮಾಯೆ ಆ ಮಾಯೆ ತಳಿ ಹೊರಗಡೆ ಪ್ರಪಂಚ ಎಲ್ಲಾದ್ರು ಮಾಯೆಯಿಂದ ಆ ಮಾಯ ಮಾಯೆಯ ಮಾಯೆನೂ ಒಂದು ಅಜ್ಞಾನ ಅಜ್ಞಾನದಿಂದ ಹೊರಗಡೆ ಪ್ರಪಂಚ ಹೀಗಿದೆ ಅಂತ ನಾನು ಅಂದ್ಕೋತಾ ನಾನು ನನ್ನ ಅಜ್ಞಾನದಿಂದ ನಾನು ಜೀವಾತ್ಮ ಬೇರೆ ಸಪರೇಟಾಗಿ ಹೀಗಿದ್ದೀನಿ ಆಮೇಲೆ ಮಾಯ ಸ್ವರೂಪದಿಂದ ಏನಾಗ್ತಾ ಇದೆ ಹೊರಗಡೆ ಎಲ್ಲ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ ಆ ಕ್ರಿಯೇಟ್ ಆಗ್ತಾ ಇರೋದ್ರನ್ನ ನಾನು ಅದನ್ನು ಆಗಿದೆ ಅಂತ ಸಪ್ರೇಟ್ ಮಾಡಿಕೊಂಡು ಏವಂ ಉಪಾಧಿ ಭೇದಾತ್ ಜೈವೇಶ್ವರ ವೇದ ದೃಷ್ಟಿ ಅಂತ ಈ ರೀತಿ ಬೀದ ಮಾಡ್ಕೊಂಡಿದ್ದೀನಿ ಇರೋದು ಚೈತನ್ಯ ಒಂದೇನೆ ಅದರಿಂದನೇ ಸೂರ್ಯನ ಬಿಸಿಲು ಒಂದೇನೆ ಸೂರ್ಯನ ಬೆಳಕು ಒಂದೇ ಆದರೆ ನಾನು ಇಟ್ಕೊಂಡಿರೋ ಕನ್ನಡಿಗಳು ಸೂಕ್ಷ್ಮ ಶರೀರ ಕಾರಣ ಶರೀರ ಆಮೇಲೆ ಸ್ಥೂಲ ಶರೀರ ಕನ್ನಡಿ ಮೇಲೆ ಬೇರೆ ಬೇರೆ ಬಿದ್ದು ನಾನೇ ಬೇರೆ ಅಂತ ಅಂದ್ಕೊಂಡು ಪ್ರಪಂಚದಲ್ಲಿ ಸೂಕ್ಷ್ಮ ಕ ಪ್ರಪಂಚ ಕಾರಣ ಪ್ರಪಂಚ ಸ್ಥೂಲ ಪ್ರಪಂಚ ಅಂತ ಅದ್ರ ಮೇಲೆ ಬಿದ್ದಾಗ ಅದೇ ಬೇರೆ ಅಂದ್ಕೊಂಡು ನಾನು ಬೇರೆ ಅದು ಬೇರೆ ಇದು ಬೇರೆ ಅಂತ ಅಂದ್ಕೊಂಡು ಇದನ್ನ ಮಾಡಿರೋದು ಅಂತಂದ್ರೆ ಒಂದು ಟೇಬಲ್ ಕ್ಲಾತ್ ರೆಡ್ ಕಲರ್ ಟೇಬಲ್ ಕ್ಲಾತ್ ಇದೆ ಆ ರೆಡ್ ಕಲರ್ ಟೇಬಲ್ ಕ್ಲಾತ್ ಮೇಲೆ ಒಂದು ಗ್ಲಾಸ್ ನೀರ್ ಇಟ್ರೆ ನೀವು ಪ್ಯೂರ್ ಗ್ಲಾಸ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಅಲ್ಲಿ ನೀರ್ ಇಟ್ರೆ ಆ ನೀರೆಲ್ಲ ರೆಡ್ ಕಲರ್ ಕಾಣಿಸ್ತಾ ಇದೆ ಸೊ ಅದೇ ಗ್ಲಾಸ್ ತಗೊಂಡು ಹೋಗಿ ನೀಲಿ ಟೇಬಲ್ ಕ್ಲಾತ್ ಹಾಕಿರೋದ್ರ ಮೇಲೆ ಇಟ್ಟರೆ ಅದು ನೀಲಿ ಥರ ಕಾಣುತ್ತೆ ಆದರೆ ಆ ನೀರಿಗೆ ಏನಾದರೂ ಚೇಂಜ್ ಆಗಿದೆಯಾ ಕಲರು ಆ ಥರ ಆತ್ಮ ಕಾನ್ಷಿಯಸ್ನೆಸ್ಗೆ ಯಾವ ಕಲರು ಚೇಂಜ್ ಆಗಲ್ಲ ಅದು ಹಾಗೆ ಇದೆ ಆದರೆ ಹೊರಗಡೆಯಿಂದ ಅದಕ್ಕೆ ಕಲರ್ ಚೇಂಜ್ ಆಗೋ ಅಂತ ಇನ್ಫ್ಲೂಯೆನ್ಸ್ ಬಂದಿದೆ ಹೇಗೆ ಅಂದರೆ ಆ ಟೇಬಲ್ ಕ್ಲಾತ್ಗಳಿಂದ ಬೇರೆ ಬೇರೆ ಟೇಬಲ್ ಕ್ಲಾತಿಂದ ನೀರಿನ ಕಲರ್ ಚೇಂಜ್ ಆಗ್ತಾ ಇದೆ ಆದರೆ ನೀರಿನ ಕಲರ್ ಚೇಂಜ್ ಆಗ್ತಾ ಇದೆ ಅನ್ನೋದು ಅದಕ್ಕೆ ಕಲರ್ ನಿಜವಾಗ್ಲೂ ಚೇಂಜ್ ಆಗಿದೆಯಾ ಇಲ್ಲ ಕಾಣಿಸ್ತಾ ಇದೆ ಹಾಗೆ ಹಾಗೆ ಚೈತನ್ಯ ನಮ್ಮ ಜೀವ ಸ್ವರೂಪದಲ್ಲಿ ಸೇರ್ಕೊಂಡು ನಾನು ಜೀವಾತ್ಮ ಅಂತ ಕಾಣಿಸ್ಕೊತಾ ಇದೆ ಕಲರು ಆ ಕಡೆ ಪ್ರಪಂಚದಲ್ಲಿ ಸೇರ್ಕೊಂಡು ಪ್ರಪಂಚ ಅಂತ ಅದು ಕಾಣಿಸ್ಕೊತಾ ಇದೆ ಅದೇ ಬೇರೆ ಕಲರು ಇದೇ ಬೇರೆ ಕಲರ್ ತರ ಆದ್ರೆ ಒರಿಜಿನಲ್ ಅಲ್ಲಿ ನೀರು ಇದೆಯಲ್ಲ ಗ್ಲಾಸ್ ಅದಕ್ಕೇನು ಚೇಂಜ್ ಆಗ್ತಾ ಇಲ್ಲ ಹಾಗೆ ಆ ಚೈತನ್ಯಕ್ಕೆ ಯಾವ ಚೇಂಜಸ್ ಎಲ್ಲ ಒಂದೇ ನನ್ನಲ್ಲಿರೋದು ಅಲ್ಲಿರೋದು ಎಲ್ಲಾ ಕಡೆ ಇರೋದು ಒಂದೇ ಚೈತನ್ಯ ಅಂತ ಅದಕ್ಕೆ ಯಾವತ್ ಪರ್ಯಂತಂ ತಿಷ್ಟತಿ ತಾವತ್ ಪರ್ಯಂತಂ ಅಂದ್ರೆ ಈ ಜೀವೇಶ್ವರ ದೃಷ್ಟಿ ಭೇದ ಮಾಡ್ಕೊಂಡಿದೀವಲ್ಲ ಜೀವ ಬೇರೆ ಪ್ರಪಂಚ ಬೇರೆ ಅಂತ ಇದು ಎಲ್ಲಿ ತನಕ ನಾವು ಭೇದ ಮಾಡ್ತೀವಿ ಅಲ್ಲಿ ತನಕನೂ ಜನನ ಮರಣಾದಿ ಸಂಸಾರೋ ನನಿ ಅಂತಂದ್ರೆ ನನ್ನ ಈ ಹುಟ್ಟು ಸಂಸಾರ ಹುಟ್ಟೋದು ಸಾಯೋದು ಏನಿದೆ ಇದು ಕಂಟಿನ್ಯೂಸ್ ಆಗಿ ಆಗ್ತಾ ಇರತ್ತೆ ಇದರಿಂದ ಆಗಲ್ಲ ಈ ಭೇದ ಮಾಡ್ಕೊಂಡಿರೋದ್ರಿಂದ ಇದು ಹೀಗೆ ಇರತ್ತೆ ತಸ್ಮಾತ್ ಕಾರಣತ್ ನ ಜೀವೀಶ್ವರ ಯೋರ್ ಬುದ್ಧಿ ಸ್ವೀಕಾರ್ಯ ಆದ್ರಿಂದ ಏನ್ ಮಾಡಬೇಕು ಈಶ್ವರ ಜೀವ ಅದನ್ನ ಬೇದ ಮಾಡದಲೇ ಇರೋದನ್ನ ನಾನು ಕಲ್ತ್ಕೋಬೇಕು ಅದನ್ನ ಕಲ್ತ್ಕೊಂಡ್ರೆ ನನಗೆ ಮೋಕ್ಷದ ಕಡೆಗೆ ನನ್ನ ಜೀವನ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಸೊ ಅಷ್ಟನ್ನ ಅಲ್ಲಿ ತನಕ ನೋಡಿದ್ದು ಇವತ್ತು ಒಂದು ಹತ್ತು ಲೈನ್ ಇದೆ ಹತ್ತು ಲೈನ್ ಒಂದೇ ಒಂದೇ ವಿಚಾರನೇ ಹೇಳ್ತದ್ದು ಅದನ್ನ ನಾವು ನೋಡ್ಬೋಣ ನನುಸಾಹಂಕಾರಿಜ್ಞ ಕಿಂಚಿಜ್ಞಸ್ಯ ಜೀವಸ್ಯ ನಿರಹಂಕಾರಸ್ಯ ಸರ್ವಜ್ಞಸ್ಯ ಈಶ್ವರಸ್ಯ ಮಹಾವಾಕ್ಯಾತ್ ತತ್ವಸೀತ್ ಮಹಾವಾಕ್ಯಾ ಕಥಬು ಸ್ಯಾದು ಉಭಯೋ ವಿರುದ್ಧ ಕ್ರಮ ವಿರುದ್ಧ ಧರ್ಮಕ್ರಾಂತ ಅಂತ ಹೇಳಿ ಹೇಳ್ತಾರೆ अदन हेति ना इति चेन्न स्थूलशरीराभिमानि त्वं पदवाच्यार्थ उपाधिर्विनिर्मुक्तं समाधिदशा सम्पन्नं शुद्धचैतन्यं त्वं पदलक्षार्थ एवं सर्वज्ञात्वादिविशिष्टईश्वर तत्पदवाच्यार्थ उपाधिशून्यं शुद्धचैतन्यं लक्षार्थ ೀವೀಶ್ವರ ಯೋಹ ಚೈತನ್ಯ ರೂಪೇಣ ವೇದೆ ಬಾಧಕಭಾವ ಅಂತ ಸೊ ಅದನ್ನ ಹೇಳಿರೋದು ಏನಂತಂದ್ರೆ ನಾನು ಯಾವ ತರ ನನ್ನ ಬೇರೆ ಮಾಡ್ಕೊಂಡಿದ್ದೀನಿ ಅಂದ್ರೆ ನನು ಸಾಹಂಕಾರ ನನ್ನ ಅಹಂಕಾರದಿಂದ ನಾನು ನನ್ನ ಸಪರೇಟ್ ಅಂತ ಅಂದ್ಕೊಂಡಿದೀನಿ ನನು ಕಿಂಚಿತ್ಜ್ಞಸ್ಯ ಅಂದ್ರೆ ನನಗೇನು ಪ್ರಪಂಚದಲ್ಲಿರೋ ಎಲ್ಲ ಜ್ಞಾನನೂ ಇದೆಯಾ ಇಲ್ಲ ಹಾಗಾಗಿ ನನಗೆ ಸ್ವಲ್ಪ ಜ್ಞಾನ ಇದೆ ಅಲ್ಪ ಜ್ಞಃ ಕಿಂಚಿಜ್ಞಸ್ಯ ಜೀವಸ್ಯ ಸ್ವಲ್ಪ ಜ್ಞಾನ ಇರೋ ಅಂಥದ್ದು ನಾನು ಸಪರೇಟ್ ಅಂತ ಅಂದ್ಕೊಂಡಿದೀನಿ ಇನ್ನೊಂದು ಯಾವುದಿದೆ ನಿರಹಂಕಾರ ಯಾವ ಅಹಂಕಾರ ಇದ್ದಲೇ ಇರೋ ಪ್ರಪಂಚ ಪ್ರಪಂಚಕ್ಕೆ ಏನಾದ್ರು ಅಹಂಕಾರ ಇದೆಯಾ ಇಲ್ಲ ನಿರಹಂಕಾರಸ್ಯ ಸರ್ವಜ್ಞಸ್ಯ ಅಂದ್ರೆ ಪ್ರಪಂಚನೇ ಪರಮಾತ್ಮ ಅಂತ ಆ ಪರಮಾತ್ಮನಿಗೆ ಏನಾದರೂ ಅಹಂಕಾರ ಇದೆಯಾ ನಿರಹಂಕಾರ್ಯ ಸರ್ವಜ್ಞಸ್ಯ ಆ ಸರ್ವಜ್ಞಸ್ಯ ಅಂದರೆ ಪ್ರಪಂಚ ಇದನ್ನು ನಾನು ನನ್ನ ಹೆಂಡತಿ ಮಕ್ಕಳು ನನ್ನ ಸಂಸಾರ ನಿರ್ವಹಣೆ ಮಾಡೋದೇ ಕಷ್ಟ ಆಗ್ತಾ ಇದೆ ಆದರೆ ಈ ಪರಮಾತ್ಮ ಅನ್ನೋ ಒಂದು ನಾವು ಏನು ಅಂತ ಇದ್ದೀವಿ ಅದು ಮಳೆ ಬೆಳೆ ಆಗೋದು ಸೂರ್ಯ ಚಂದ್ರ ಎಲ್ಲ ತಿರುಗ್ತಾ ಇರೋದು ಹಾಗೆ ಯೂನಿವರ್ಸ್ಗಳಲ್ಲಿ ಬೇಕಾದಷ್ಟು ನಕ್ಷತ್ರಗಳು ಒಂದೊಂದು ಸೂರ್ಯನೇ ಒಂದು ಸಣ್ಣ ನಕ್ಷತ್ರ ಅದಕ್ಕಿರೋ ಗ್ರಹಗಳು ತಿರುಗ್ತಾ ಇರೋದು ಒಂದಕ್ಕೊಂದು ಡ್ಯಾಶ್ ಹೊಡಿದಲ್ಲಿ ಈ ತರ ಎಲ್ಲ ಆಗ್ತಾ ಇದೆ ಎಲ್ಲ ಪ್ರಾಣಿಗಳು ಇರುವೆ ಗೆಲ್ಬೇಕು ಅಲ್ಲೇ ಊಟ ಸಿಗ್ತಾ ಇದೆ ಏನು ನೀರೊಳಗೆ ತಗೊಂಡೋ ಊಟ ಕೊಡ್ತಾ ಇಲ್ಲ ಅಲ್ಲಿ ಸಿಗ್ತಾ ಇರೋ ಈ ತರ ಎಲ್ಲ ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ಮ್ಯಾನೇಜ್ ಮಾಡ್ತಾ ಇರೋ ಅಂತ ಸರ್ವಜ್ಞಸ್ಯ ಅಂದ್ರೆ ಅವನಿಗೆ ತುಂಬಾ ಶಕ್ತಿ ಇದೆ ಸರ್ವಜ್ಞಸ್ಯ ಅವನಿಗೆ ಅಹಂಕಾರ ಇದೇ ಇರೋ ಅಂತ ಈಶ್ವರಸ್ಯ ಅವನನ್ನು ನಾನು ಸಪ್ರೇಟ್ ಮಾಡ್ಬಿಟ್ಟಿದ್ದೀನಿ ಜೀವಾತ್ಮನೇ ಬೇರೆ ಪರಮಾತ್ಮನೇ ಬೇರೆ ಅಂತ ಆದ್ರೆ ತತ್ವ ಮಸೀ ಮಹಾವಾಕ್ಯ ಕಥಂ ಭೇದ ಬುದ್ಧಿ ಸ್ವಾದುಭಯೋ ವಿರುದ್ಧ ಧರ್ಮ ಕ್ರಾಂತ ಆತ್ಮ ಅಂತಂದ್ರೆ ಏನ್ ಹೇಳ್ತಾ ಇದಾರೆ ಅಂದ್ರೆ ಸೊ ನೀನು ಏನ್ ಹುಡುಕ್ತಾ ಇದೀಯ ಪರಮಾತ್ಮ ಅಥವಾ ದೇವರು ಅಥವಾ ಅಂತ ಏನ್ ಹುಡುಕ್ತಾ ಇದೀಯ ಅದು ನೀನೇನೆ ಯಾಕೆಂದ್ರೆ ಅದೇ ಚೈತನ್ಯ ನಿನ್ನಲ್ಲೂ ಇದೆ ಪ್ರಪಂಚದಲ್ಲೂ ಅದೇ ಚೈತನ್ಯ ಇದೆ ತತ್ ತ್ವ ಹಸಿ ಅಂತಂದರೆ ತತ್ ಅಂದರೆ ಅದು ತ್ವಮ್ ಅಂದರೆ ನಾನು ಹಸಿ ಅಂದರೆ ಎರಡೂ ಒಂದೇನೆ ಅಂತ ಈಕ್ವೇಷನ್ ಮಾಡೋ ಥರ ಈಕ್ವೇಷನ್ ಮಾಡಬೇಕಾದ್ರೆ ತತ್ ಈಸ್ ಈಕ್ವಲ್ ಟು ತ್ವಮ್ ಈಸ್ ಈಕ್ವಲ್ ಟು ಅಸಿ ಅಂತಂದರೆ ಎಲ್ಲ ಒಂದೇನೆ ಅನ್ನೋ ಥರ ಹೇಳೋದಾದ್ರೆ ಅದನ್ನು ಒಪ್ಕೊಳ್ಳಕ್ಕೆ ಯಾರು ರೆಡಿ ಇದ್ದಾರೆ ಯಾಕೆಂದ್ರೆ ನಾನು ಅಲ್ಪಜ್ಞ ಅದು ಸರ್ವಜ್ಞ ನಾನು ಸಣ್ಣದು ಅದು ತುಂಬ ಬೃಹತ್ ಈ ಥರ ಎಲ್ಲ ಡಿಫ್ರೆನ್ಸ್ ಇದೆ ಅದು ಹೇಗೆ ನಾವು ಒಟ್ಟು ಒಪ್ಕೊಳ್ಳೋಕೆ ಆಗುತ್ತೆ ಅಂತಂದ್ರೆ ಅದಕ್ಕೋಸ್ಕರನೇ ಗುರು ಮತ್ತು ವೇದಾಂತದಲ್ಲಿ ಫಸ್ಟು ಇದನ್ನ ತತ್ವಮಸಿ ಅಂದ್ರೆ ಉಪದೇಶವಾಕ್ಯ ಅಂತ ಕರೀತಾರೆ ತತ್ವಮಸಿ ಅಂತಂದ್ರೆ ಹೀಗಿದೆಯಪ್ಪ ಅಂತ ದೇ ಗುರುಗಳು ಮತ್ತೆ ವೇದಾಂತ ಉಪದೇಶ ಮಾಡ್ತಾ ಇದೆ ತತ್ವಂ ಅಸಿ ಅಂದ್ರೆ ಅದು ಮತ್ತೆ ನೀನು ಎಲ್ಲ ಒಂದೇ ಅಂತ ಹೇಳಿ ಉಪದೇಶ ಮಾಡ್ತಾ ಇದ್ದಾರೆ ಆದ್ರೆ ಈ ಉಪದೇಶನ ಶ್ರವಣ ಮನನ ನಿಡಿಧ್ಯ ವೇದಾಂತದಲ್ಲಿ ಮಾಡ್ತಾ 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 ಅದೇನಾಗುತ್ತೆ ಕೊನೆಗೆ ಅಹಂ ಬ್ರಹ್ಮಾಸ್ಮಿ ಅಂತ ನನಗೆ ಅರ್ಥ ಆಗ್ತಾ ಹೋಗುತ್ತೆ ಅದು ಉಪದೇಶ ವಾಕ್ಯ ಅಲ್ಲ ಅಪರೋಕ್ಷ ಜ್ಞಾನ ಪ್ರಾಪ್ತಿ ಆಗುತ್ತೆ ಸೊ ಫಸ್ಟ್ ಶುರುವಾಗೋದು ದೇ ಗುರುಗಳು ಅಥವಾ ಶಾಸ್ತ್ರ ಉಪದೇಶ ಮಾಡೋದು ಹಾಗಾಗಿ ಇದು ಉಪದೇಶ ವಾಕ್ಯ ಯಾವುದು ತತ್ವವಾಸೆ ಅನ್ನೋದು ಉಪದೇಶ ನಿನ್ ಜ್ಞಾನ ಗೊತ್ತಿಲ್ವೇನಪ್ಪ ನಾನು ಹೇಳ್ತಾ ಇದ್ದೀನಿ ಅದು ನೀನು ಇದು ಸೊ ಇವತ್ತು ಹೇಳಿದ ತಕ್ಷಣ ನೀನ್ ಗೊತ್ತಾಗೋಯ್ತಾ ಎಲ್ಲ ತಿಳಿದಕ್ಕೆ ಆಗಲ್ಲ ಹಾಗೆ ಅದನ್ನ ನೀನು ಮನಸ್ಸಿನಲ್ಲಿ ಡೈಜೆಸ್ಟ್ ಮಾಡ್ಕೊಂಡು ಕಣಕಣದಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಶ್ರವಣ ಮನ್ನನ ಹಿಡಿದಿ ಆಸನ ಮಾಡಿದಾಗ ಉಪದೇಶ ವಾಕ್ಯನೇನೆ ಅಪರೋಕ್ಷ ಅನುಭೂತಿ ವಾಕ್ಯ ಆಗಿ ಅವಾಗ ನಾನೇ ಅಹಂ ಬ್ರಹ್ಮಾಸ್ಮಿ ಅಂತ ಗುರುಗಳು ಮೊದಲು ಹೇಳಿದ್ರು ನೀನು ಮತ್ತೆ ಚೈತನ್ಯ ಪ್ರಪಂಚ ಎಲ್ಲ ಪರಮಾತ್ಮ ಒಂದೇನೆ ಅಂತ ಈಗ ನಾನೇ ಹೇಳ್ತಾ ಇದ್ದೀನಿ ನನಗೆ ಅನುಭವ ಬಂದಿದೆ ಹಾಗಾಗಿ ಅಹಂ ಬ್ರಹ್ಮಾಸ್ಮಿ ಅಂತ ನಾನು ಹೇಳ್ತಾ ಇದ್ದೀನಿ ಈ ಸ್ಟೇಜಿಗೆ ಹೋಗ್ಬೇಕಾದ್ರೆ ಅದನ್ನು ಮೋಕ್ಷ ಅಂತ ಆ ಸ್ಟೇಜಿಗೆ ಹೋಗ್ತಿದ್ದಾಗೆ ಇದೇ ಪ್ರಪಂಚದಲ್ಲಿ ನಾವು ಯಾವುದಕ್ಕೂ ಅಂಟು ತಾವರೆ ಎಲೆ ಮೇಲೆ ಇರೋ ನೀರು ತರ ತಾವರೆ ಎಲೆ ನೀರ ಒಳಗಡೆನೆ ಇದೆ ತಾವರೆ ಎಲೆ ಸುತ್ತಲೂ ನೀರಿದೆ ಕೆಳಗಡೆ ಮೇಲೇನು ನೀರು ಅವಾಗವಾಗ ಗಾಳಿ ಬಂದಾಗೆಲ್ಲ ಮೇಲೆ ಹೋಗುತ್ತೆ ಸೊ ಕೊಳದಲ್ಲಿ ನೀರು ಕಡಿಮೆ ಆಯಿತು ಅಂದ್ಬಿಟ್ಟು ತಾವರೆ ಎಲೆ ಮೇಲೆ ನೀರಿಂದ ಎದ್ದು ನಿಂತುಕೊಳ್ಳಲ್ಲ ಅದು ತಿರ್ಗಾ ಅದನ್ನು ಅದನ್ನು ಬೆಂಡ್ ಮಾಡಿಕೊಂಡು ಆ ನೀರಿನ ಜೊತೆಗೇ ಇರುತ್ತೆ ಸೊ ಆ ಥರ ಅದಕ್ಕೆ ಅಡ್ಜಸ್ಟ್ ಆಗೋ ಕೆಪಾಸಿಟಿ ಇದ್ರೂ ಅಂಟ್ಕೊಳ್ಳ್ದಲ್ಲೇ ಯಾವ ನೀರಿನ ಡ್ರಾಪು ಅದಕ್ಕೆ ಅಂಟ್ಕೊಳ್ಳದಲ್ಲೇ ಅದು ಜೊತೆಯಲ್ಲೇ ನೀರಿನಲ್ಲೇ ಇರೋ ಹಾಗೆ ನೀರಿನಲ್ಲೇ ಇದ್ದರೂ ತಾವರೆಲ್ಲೇ ನೀರು ಅಂಟ್ಕೊಳ್ಳಲ್ಲ ಹಾಗೆ ಇದೇ ಸಂಸಾರದಲ್ಲಿದ್ದರೂ ಸಂಸಾರ ತಾಪತ್ರ್ಯಗಳು ನನಗೆ ಅಂಟ್ಕೊಳ್ಳದಲ್ಲೇ ಇರಬೇಕಂದ್ರೆ ನನಗೆ ವೇದಾಂತದ ಈ ಜ್ಞಾನ ಬೇಕು ಈ ಜ್ಞಾನ ಏನಂತಂದರೆ ತತ್ವಮಸಿ ಅಂತ ಗುರು ಮತ್ತು ವೇದಾಂತದಲ್ಲಿ ಉಪದೇಶ ವಾಕ್ಯ ತರ ಹೇಳಿರೋದನ್ನ ಅದನ್ನ ನಾನು ಶ್ರವಣ ಮನನ ನಿಡಿಧ್ಯ ಆತರ ಮೆಡಿಟೇಷನ್ ಸ್ಟೇಜಸ್ಗೆ ಹೋಗ್ತಾ 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 ನನಗೆ ನಿಜವಾಗ್ಲೂ ಅರ್ಥ ಆಗುತ್ತೆ ಅದು ಅವ್ರು ಹೇಳಿದ್ದು ಅಂತ ಅವ್ರು ಹೇಳಿದ್ದು ಅಂತ ಇದ್ದಿದ್ದು ಇವಾಗ ನಾನೇ ಹೇಳೋ ಲೆವೆಲ್ಗೆ ಹೌದಪ್ಪ ಇದು ನಿಜ ಅಂತ ನನಗೆ ಮನವರಿಕೆ ಆಗುತ್ತಲ್ಲ ಆವಾಗ ಅದನ್ನ ಅಪರೋಕ್ಷ ಅನುಭೂತಿ ಅಂತ ಆ ಅಪರೋಕ್ಷ ಅನುಭೂತಿಗೆ ಬರ್ತಿದ್ದ ಹಾಗೆ ಅವಾಗ ಬರುವಂತ ವಾಕ್ಯ ಇದು ಅಪಾರಪಕ್ಷ ಅನುಭೂತಿನಲ್ಲಿ ಅಹಂ ಬ್ರಹ್ಮಾಸ್ಮಿ ಬೇರೆ ಯಾರೋ ಹೇಳ್ಕೊಟ್ಟು ನಾನು ಹೇಳ್ತಾ ಇರೋದಲ್ಲ ನನಗೆ ಅನುಭವ ಆಗುವಂತ ವಾಕ್ಯ ಸೊ ಹಾಗೆ ಹೇಳ್ತಾ ಇದ್ದಾಗ ಏನಾಗುತ್ತೆ ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದಿಷ್ಟು ಪರಸ್ಪರ ವಿರುದ್ಧವಾಗಿ ಕಾಣಿಸ್ತಾ ಇದೆ ಚಿಕ್ಕದಿದೆ ನಾನು ಚಿಕ್ಕದು ದೊಡ್ಡದು ಅದು ಪ್ರಪಂಚ ನನಗೆ ಚಿಕ್ಕ ತಿಳುವಳಿಕೆ ಇದೆ ಸ್ವಲ್ಪ ಜ್ಞಾನ ಇದೆ ಪ್ರಪಂಚಕ್ಕೆ ತುಂಬಾ ಜ್ಞಾನ ಇದೆ ಹಾಗಾದರೆ ಹೇಗೆ ನಾ ಎರಡನ್ನು ಈಕ್ವಲ್ ಅಂತ ಹೇಗೆ ಅದು ಎರಡು ಬೇರೆ ಬೇರೆ ಥರ ವಿರುದ್ಧವಾಗಿದೆಯಲ್ಲ ಅಂತಂದರೆ ಅದನ್ನು ನಾ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಏಟ್ ಈಸ್ ಈಕ್ವಲ್ ಟು ಏಟ್ ಅಂತ ಬರೆದ್ರೆ ಏಟ್ ಈಸ್ ಈಕ್ವಲ್ ಟು ಏಯ್ಟ್ ಅಂತ ಬರೆದ್ರೆ ಅದಕ್ಕೇನು ದೊಡ್ಡ ಈಕ್ವೇಷನ್ ಅಂತ ಯಾಕೆ ಹೇಳ್ಬೇಕು ಅದನ್ನು ಏಟ್ ಈಸ್ ಈಕ್ವಲ್ ಟು ಏಯ್ಟ್ ಆಗಲಿ ಈಕ್ವೇಷನ್ ಅಂತಂದರೆ ತತ್ವಮಸಿ ಅನ್ನೋದು ಒಂದು ವಾಕ್ಯ ಅದು ಅದು ಒಂದು ಮ್ಯಾಥಮೆಟಿಕಲ್ ಈಕ್ವೇಷನ್ ಥರ ಸೊ ಇವಾಗ ಏಟ್ ಅನ್ನೋದನ್ನ ನಾವು ಯಾವ ತರ ಬರೀಬಹುದು ಫಾರ್ ಎಕ್ಸಾಂಪಲ್ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಫೈವ್ ಪ್ಲಸ್ ತ್ರೀ ಅಂತ ಬರೆದ್ಬಿಟ್ಟು ರೈಟ್ ಸೈಡ್ ಅಲ್ಲಿ ನೈನ್ ಮೈನಸ್ ಒನ್ ಅಂತ ಬರೆದಿದೀನಿ ಸೊ ಇದನ್ನ ನೋಡಕ್ಕೆ ಬೇರೆ ಬೇರೆ ತರನೇ ಕಾಣಿಸ್ತಾ ಇದೆ ಫೈವ್ ಪ್ಲಸ್ ತ್ರೀ ನಲ್ಲಿ ಎಲ್ಲೂ ಏಟ್ ಕಾಣಿಸ್ತಾ ಇಲ್ಲ ಈ ಕಡೆ ರೈಟ್ ಸೈಡ್ ಅಲ್ಲಿ ಈಕ್ವೇಶನ್ ಅಂತ ಬರೆದ ಮೇಲೆ ಈಕ್ವೇ ಈಕ್ವಲ್ಸ್ ಅಂತ ಬರೆದು ರೈಟ್ ಸೈಡ್ ಅಲ್ಲಿ ನೈನ್ ಮೈನಸ್ ಒನ್ ಅಂತ ನೋಡ್ಬರಿ ಅಲ್ಲೂ ನೋಡಿದ್ರೆ ಏಟ್ ಅನ್ನೋದು ಕಾಣಿಸ್ತಾ ಇಲ್ಲ ಇಲ್ಲೂ ಏಟ್ ಅನ್ನೋದು ಕಾಣಿಸ್ತಾ ಇಲ್ಲ ಅಲ್ಲೂ ಏಟ್ ಅನ್ನೋದು ಕಾಣಿಸ್ತಾ ಇಲ್ಲ ಆದ್ರೆ ಅವೆರಡು ಈಕ್ವಲ್ ಅಂತ ಅನ್ನೋದು ನಮ್ಗೆ ಯಾವಾಗ ಗೊತ್ತಾಗುತ್ತೆ ಮ್ಯಾಥಮೆಟಿಕ್ಸ್ ಅರ್ಥ ಆದಾಗ ಫೈವ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ನೈನ್ ಮೈನಸ್ ಒನ್ ಅಂತ ಅನ್ನೋದು ಅರ್ಥ ಆಗುತ್ತೆ ಮ್ಯಾಥಮೆಟಿಕ್ಸ್ ಬರ್ದಲ್ಲೇ ಇದ್ದವ್ರಿಗೆ ಅದು ಹೇಗ ಅರ್ಥ ಆಗುತ್ತೆ ಹಾಗೆ ಈ ಕಡೆ ಜೀವಾತ್ಮ ಈ ಕಡೆ ಪರಮಾತ್ಮ ಎರಡೂ ಬೇರೆ ತರ ಕಾಣಿಸ್ತಾ ಇದೆ ಅದನ್ನು ಈಕ್ವೇಶನ್ ಅಂತ ಬರೆದು ಬಿಟ್ರೆ ಹೇಗೆ ಆಗುತ್ತೆ ಅಂತಂದ್ರೆ ಫೈ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ನೈನ್ ಮೈನಸ್ ಒನ್ ಅಂತ ಹೇಗೆ ಒಪ್ಕೊಳ್ತೀವಿ ಮ್ಯಾಥಮೆಟಿಕಲ್ ಜ್ಞಾನ ಬಂದಾಗ ನೈನು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ನೈನ್ ಒಳಗಡೆ ಅದನ್ನ ಇಲ್ಲಿ ಕಡೆ ನೋಡಿದ್ರೆ ಫೈವ್ ತ್ರೀ ಎಲ್ಲ ನೈನ್ಗಿನ ಚಿಕ್ಕದು ಅದನ್ನ ಹೇಗೆ ನಾನು ಏಟ್ ಅಂತ ಒಪ್ಕೊಳ್ಳೋದು ಈ ಕಡೆ ಏಟ್ ಅಂತ ಇದ್ದು ಇದನ್ನು ಏಟ್ ಅಂತ ಈಕ್ವಲ್ಸ್ ಅಂತಂದ್ರೆ ಯಾರೋ ಬುದ್ಧಿಲ್ದಲ್ಲ ಇರೋರು ಹೇಳ್ತಾರೆ ಅಂತ ಅನ್ನೋಕ್ಕಾಗುತ್ತಾ ಆ ಮ್ಯಾಥಮೆಟಿಕಲ್ ಜ್ಞಾನ ಬರ್ತಿದ್ದ ಹಾಗೇನೆ ಹಾಗೆ ಆಗುತ್ತೆ ಹಾಗೇನೆ ಲೆಫ್ಟ್ ಸೈಡಲ್ಲಿ ಜೀವಾತ್ಮ ಈಸಿ ಕೊಲ್ಟು ಪರಮಾತ್ಮ ಈಸಿ ಕೊಲ್ಟು ಚೈತನ್ಯ ಅಂತ ಬರೆದರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗೆ ಯಾವತ್ತೂ ನಾನು ವೇದಾಂತಕ್ಕೆ ಬಂದಿಲ್ಲ ಎಷ್ಟು ದಿವಸ ಬರೀ ಇಂದ್ರಿಯ ಸುಖಗಳೆಲ್ಲ ಇದ್ದೀನಿ ಏಕದ್ದು ನನಗೆ ಅರ್ಥ ಆಗ್ಬಿಡ್ಬೇಕು ಅಂತಂದ್ರೆ ಅರ್ಥ ಆಗಲ್ಲ ಅದಕ್ಕೆ ಮೊದಲು ಉಪದೇಶ ವಾಕ್ಯನ ಅರ್ಥ ಮಾಡ್ಕೊಳ್ಳೋದಕ್ಕೆ ವೇದಾಂತ ಎಲ್ಲ ಇಷ್ಟು ದಿವಸ ನಾವು ತತ್ವ ಬೋಧ ಕಲ್ತಿದ್ದೆಲ್ಲ ಈ ಉಪದೇಶ ವಾಕ್ಯ ಅರ್ಥ ಮಾಡ್ಕೊಳೋದಕ್ಕೆ ತತ್ವ ಮಸಿ ನೀನೇನು ಹುಡುಕ್ತಾ ಇದೀಯಾ ಪರಮಾತ್ಮ ದೇವರು ಅಂತ ಅದು ನೀನೇ ಆಗಿದೀಯಾ ಅಂತ ಗುರುಗಳು ಮತ್ತೆ ಉಪದೇಶವಾಯ್ದು ವೇದಾಂತ ಹೇಳಿದೆ ಅವ್ರು ಹೇಳಿದ ತಕ್ಷಣ ನೀವು ಆಗ್ಬಿಟ್ಟಿದ್ದೀರಾ ಈಗ ಇಲ್ಲ ಸೊ ನಾವು ಅದನ್ನು ಪ್ರಯತ್ನ ಪೂರ್ವಕವಾಗಿ ನನ್ನ ಹೆಸರು ಜಾನ್ ಅಬ್ರಹಾಂ ನನ್ನ ಹೆಸರು ಜಾನ್ ಅಬ್ರಹಾಂ ಅಂತ ಎಷ್ಟು ಸಲ ಹೇಳ್ಕೊಂಡಾಗ ನಾನು ಜಾನ್ ಅಬ್ರಹಾಂ ಆಗ್ತೀನಿ ಹಾಗೆ ನಾನು ಮತ್ತೆ ಜೀವಾತ್ಮ ಪರಮಾತ್ಮ ಒಂದೇ ಅಂತ ಅನ್ನೋದನ್ನ ನಾನು ಅಷ್ಟು ಸಲ ಹೇಳ್ಕೊಂಡು 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 ಅಂದ್ರೆ ಮನಃಪೂರ್ವಕವಾಗಿ ಒಪ್ಕೊಳ್ತಾ ಒಪ್ಕೊಳ್ತಾ ಅವಾಗ ಒಂದು ದಿವಸ ಅಪರೋಕ್ಷ ಅನುಭೂತಿ ಆಗುತ್ತೆ ಅಪರೋಕ್ಷ ಅನುಭೂತಿ ಅಂತಂದ್ರೆ ನಮಗೆ ಜ್ಞಾನದಲ್ಲಿ ತರ ಇದೆ ಪ್ರತ್ಯಕ್ಷ ಜ್ಞಾನ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಅಂತ ಪ್ರತ್ಯಕ್ಷ ಜ್ಞಾನದಲ್ಲಿ ನಾನೇ ನನ್ನ ಇಂದ್ರಿಯಗಳಿಂದ ನೋಡಿ ತಿಳ್ಕೊಳ್ಳುವಂಥದ್ದು ಪ್ರತ್ಯಕ್ಷ ಜ್ಞಾನ ಆದ್ರೆ ಯಾರೋ ಹೇಳಿರೋದನ್ನ ಕೇಳಿ ಯಾರೋ ಬರ್ದಿರೋದನ್ನ ಓದಿ ತಿಳ್ಕೊಂಡು ಅದನ್ನೇ ಸರಿ ಅಂತ ನಾನು ಮನಸ್ಸಲ್ಲಿ ಒಪ್ಪಿಕೊಂಡು ಆ ಸಿದ್ಧಾಂತಕ್ಕೆ ಕಟ್ಟು ಬೀಳ್ತಾ ಇದ್ರೆ ಅದನ್ನ ಪರೋಕ್ಷ ಜ್ಞಾನ ಅದು ನಿಮ್ಮ ಸ್ವಂತ ಜ್ಞಾನ ಅಲ್ಲ ಪರೋಕ್ಷವಾಗಿ ಪಡ್ಕೊಂಡಿರುವಂಥ ಜ್ಞಾನ ಪ್ರತ್ಯಕ್ಷ ಜ್ಞಾನ ಪರೋಕ್ಷ ಜ್ಞಾನ ಇದ್ರೂ ಅಪರೋಕ್ಷ ಜ್ಞಾನ ಅಂತಂದ್ರೆ ನೀವು ಯಾವತ್ತೂ ನೋಡದಲೇ ಇರೋ ಹೂವನ್ನ ಇವತ್ತು ನೋಡಿದರೆ ಆ ಹೂವಿನ ಸೊಗಸು ಹೂವಿನ ಗಂಧ ಹೂವಿನ ಪರಿಮಳ ಹೂವಿನ ಬ್ಯೂಟಿ ಅದೆಲ್ಲದು ನನಗೆ ಅರ್ಥ ಆಗುತ್ತೆ ಹಿಂದೆ ನೋಡೇ ಇಲ್ಲ ನೀವು ಆದರೆ ತಕ್ಷಣ ನಿಮ್ಮ ಮನಸ್ಸಿಗೆ ಅರ್ಥ ಆಗುತ್ತೆ ಯಾವ ನ ಸಹಾಯ ಇಲ್ದೇನೆ ಆ ಒಂದು ಬ್ಯೂಟಿ ನನಗೆ ಅರ್ಥ ಆಗೋ ತರ ಆದಾಗ ಮಧ್ಯದಲ್ಲಿ ಯಾವ ಒಂದು ಈಕ್ವೇಶನು ಇಲ್ಲ ಡೈರೆಕ್ಟ್ ಆಗಿ ನಾನೇ ಅಬ್ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇಂದ್ರಿಯದಿಂದ ಆಗ್ತಾ ಇಲ್ಲ ಅದು ಅದ್ರ ಹಿಂದೆ ಇಂದ್ರಿಯಗಳಲ್ಲಿ ನನಗೆ ಇದು ಸಿಹಿ ಅಂತ ಅನ್ಬೇಕಾದ್ರೆ ಆ ಸಿಹಿ ಅಂತ ಮನಸ್ಸಿನಲ್ಲಿ ಬರ್ದಿರಬೇಕು ನಾನೇ ಜಾಮೂನ್ ಕೊಟ್ಬಿಟ್ಟು ಇದು ಕಹಿ ಅಂತ ಬರೆದ್ಬಿಟ್ಟು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀನಿ ಇಟ್ಕೊಳ್ಳೋಣ ಜಾಮೂನು ಕಹಿ ಬೇವಿನ ಹಣ್ಣು ಸಿಹಿ ಅಂತ ಅಂದ್ಬಿಟ್ಟು ಬರ್ದು 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 ಹೇಳ್ಕೊಟ್ಟ ಮೇಲೆ ನಾಳೆ ಹತ್ತು ಒಂದು ಆದ್ಮೇಲೆ ಅವ್ರಿಗೆ ಜಾಮೂನ್ ಕೊಟ್ರೆ ತೂ ಕಹಿ ಅಂತ ಅಂತ ಕಹಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಸಿಹಿ ಬೇವು ಸಿಹಿ ಅಂತ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಆ ಪದಕ್ಕೆ ಅರ್ಥ ಐತೆಯಾ ಅದನ್ನು ನಾನು ಹೇಳಿಕೊಟ್ಟಿರುವಂಥ ಪರೋಕ್ಷ ಜ್ಞಾನದಲ್ಲಿ ನಾವು ತಿಳ್ಕೊಂಡು ಜೀವನ ಮಾಡ್ತಾ ಇರೋದ್ರಿಂದ ನಮ್ದೆಲ್ಲ ಕನ್ಫ್ಯೂಷನ್ ಇದೆ ನಿಜವಾದ ಯಾವುದು ನಿಜವಾದ ಗೊಂದಲೇ ಇರೋದು ಯಾವುದು ಅನ್ನೋದು ಗೊತ್ತಾಗ್ದಲೇನೆ ಯಾರ್ಯಾರೋ ಮೀಡಿಯಾದವರು ಬರೆದಿದ್ದು ಯಾರ್ಯಾರೋ ಸೆಲೆಬ್ರಿಟಿಗಳು ಹೇಳಿದ್ದು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋದ್ರಿಂದ ನಮಗೆ ಆ ಥರದ ಗೊಂದಲಗಳು ಜಾಸ್ತಿ ಇದೆ ಅಪರೋಕ್ಷ ಜ್ಞಾನಕ್ಕೆ ಯಾವ ಇದು ಇದನ್ನೇ ಆಗುತ್ತೆ ಅಪರೋಕ್ಷ ಜ್ಞಾನಕ್ಕೆ ಬಂದಾಗ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಅರ್ಥ ಆದಾಗ ಅದನ್ನು ಮೋಕ್ಷ ಎನ್ಲೈಟನ್ಮೆಂಟ್ ಅಂತ ಹೇಳ್ತಾರೆ ಅದು ಮುಂದೆ ನೋಡೋಣ ಅದನ್ನ ಸೊ ಇವಾಗ ಸ್ಥೂಲ ಶರೀರಾಭಿಮಾನಿ ತ್ವಂಪದ ವಾಚ್ಯಾರ್ಥ ಉಪಾಧಿ ವಿನಿರ್ಮುಕ್ತಂ ಸಮಾಧಿ ದಶಾ ಸಂಪನ್ನಂ ಶುದ್ಧ ಚೈತನ್ಯಂ ತ್ವಂಪದ ಲಕ್ಷಾರ್ಥ ಅಂತ ಇಲ್ಲಿ ಎರಡನ್ನ ಹೇಳಿದ್ದಾರೆ ಒಂದು ವಾಚ್ಯಾರ್ಥ ಒಂದು ಪದಾರ್ಥ ಲಕ್ಷಾರ್ಥ ಅಂತ ಸೊ ಇದು ವಾಚ್ಯಾರ್ಥ ಲಕ್ಷಾರ್ಥ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾನು ಹೋಗ್ತಾ ಇದ್ದೀನಿ ಅಂತಂದರೆ ನಾನು ಹೋಗ್ತಾ ಇದ್ದೀನಿ ಅಂದ್ರೆ ನಿಮಗೆ ಅರ್ಥ ಆಗುತ್ತೆ ಪೂರ್ತಿ ಶ್ರೀನಿವಾಸ್ ಪ್ರಸಾದ್ ಬಾಡಿ ಹೋಗ್ತಾ ಇದೆ ಅಂತ ಇವಾಗ ನಾನು ಬರೀತಾ ಇದ್ದೀನಿ ಅಂತಂದರೆ ಶ್ರೀನಿವಾಸ್ ಪ್ರಸಾದ್ ಹುಲ್ಲು ಬಾಡಿ ಏನು ಬರಿತಾಯಿಲ್ಲ ಬರೀ ಕೈ ಬಲಗೈ ಅದರ ಎರಡು ಬೆರಳು ಹಿಡ್ಕೊಂಡು ಬರೀತಾ ಇದೆ ಸೊ ನಿಮಗೆ ಪದಗಳ ಅರ್ಥನೇ ಆದರೆ ನಾನು ಅನ್ನೋದಕ್ಕೆ ಅಲ್ಲೇ ಬೇರೆ ಅರ್ಥ ಕೊಟ್ಕೊಂಡಿದ್ದೀರಾ ಇಲ್ಲೇ ಬೇರೆ ಅರ್ಥ ಕೊಟ್ಕೊಂಡಿದ್ದೀರ ಆದರೆ ಮೊದಲು ಇಲ್ಲಿ ನಾನು ಬರಿತಾ ಇದ್ದೀನಿ ಅನ್ನುವಾಗ ಅದು ಪದಗದ ಅರ್ಥ ಆಗ್ಬೋದು ಪದಗದ ಅರ್ಥದಲ್ಲಿ ಏನಾಯ್ತು ಬರಿತಾ ಇದ್ದೀನಿ ಅಂದ್ರೆ ಕೈ ಅಂತಂದ್ರೆ ಆ ಪದದ ಅರ್ಥನ ನಾವು ಮಾಡ್ಕೊಳ್ತಾ ಇದ್ದೆ ಅಂದ್ರೆ ನಾನು ನಾನು ಅಂತ ಇದ್ರೂ ಕೈ ಬರಿತಾ ಇದೆ ಅನ್ನೋದನ್ನ ನನಗೆ ಹೇಗೆ ಅರ್ಥ ಆಗ್ತದೆ ನಾನು ಬರಿತಾ ಇದ್ದೀನಿ ಅಂದ್ರೆ ನನ್ನ ಕೈ ಬರಿತಾ ಇದೆ ಅದು ಶ್ರೀನಿವಾಸ ಪ್ರಸಾದ್ ಕೈ ಬರಿತಾ ಇದೆ ಅಂತ ನಿಮ್ಮ ಮನಸ್ಸಿಗೆ ಆಲ್ರೆಡಿ ಗೋಚರ ಆಗ್ತಾ ಇದೆಯಲ್ಲ ಅದನ್ನ ಲಕ್ಷಾರ್ಥ ಅಂತ ಹೇಳ್ತಾರೆ ನಾನು ನಾನು ಅಂತಂದರೆ ಶ್ರೀನಿವಾಸ ಪ್ರಸಾದ್ ಬರಿತಾ ಇದ್ದಾರೆ ಅಂತ ಅದನ್ನ ನೀನು ಯೋಚನೆ ಮಾಡಿದಲ್ಲಿ ಇದ್ರೆ ಆ ಒಂದು ಆ್ಯಕ್ಷನ್ ಅದಕ್ಕೆ ಪದಾರ್ಥ ಪದದ ಡೈರೆಕ್ಟಾಗಿ ಅರ್ಥ ತಗೊಳ್ತಾ ಇದೆ ಫಾರ್ ಎಕ್ಸಾಂಪಲ್ ಬಾಳೆಹಣ್ಣು ತೊಗೊಂಬ ಅಂತಂದರೆ ಬಾಳೆಹಣ್ಣನ್ನು ತಗೊಂಬರ್ಬೇಕಾದ್ರೆ ಸಿಪ್ಪೆ ಸುಲ್ಕೊಂಡು ಬಾಳೆಹಣ್ಣು ತರೋಲ್ಲ ಯಾರು ಫುಲ್ ಸಿಪ್ಪೆ ಬಾಳೆಹಣ್ಣಿನ ಚಿಪ್ಪನೆ ತಗೊಂಬಂದು ಎಲ್ಲ ಇದಾಯ್ತು ಬಾಳೆಹಣ್ಣು ತಿನ್ನಿ ಅಂತಂದ್ಬಿಟ್ಟು ಕೊಟ್ರೆ ನೀವು ಬಾಳೆಹಣ್ಣಿನ ಚಿಪ್ಪು ಸಮೇತ ತಿಂತೀರಾ ಅಥವಾ ಸಿಪ್ಪೆ ಸಮೇತ ತಿಂತೀರಾ ಇಲ್ಲ ಬಾಳೆಹಣ್ಣು ಬಿಡಿಸ್ಕೊಂಡು ತಿಂತಾ ಇದ್ದಾರೆ ಅಂದ್ರೆ ಬಾಳೆಹಣ್ಣು ತಗೊಂಬ ಅಂತ ಹೇಳಿದಾಗ ನೀವು ಸಿಪ್ಪೆ ಸಮೇತ ಗೊಂಚಲಾಗೆ ತೊಗೊಂಬಂದ್ರಿ ಈಗ ಬಾಳೆಹಣ್ಣು ತಿನ್ನಿ ಅಂದ್ರೆ ಬಿಡಿಸ್ಕೊಂಡು ತಿಂತಾ ಇದ್ದೀರ ಅದೇ ಪದ ಅದೇ ಪದಗಳಲ್ಲಿ ಯಾವುದೂ ವ್ಯತ್ಯಾಸ ಇಲ್ಲ ಅದೇ ಬಾಳೆಹಣ್ಣು ತಗೊಂಬನ ಇದ್ದಾಗ ಆ ಬಾಳೆಹಣ್ಣಿಗೆ ಬೇರೆ ಅರ್ಥ ಇದೆ ತಿನ್ನಿ ಇದ್ದಾಗ ಬೇರೆ ಅರ್ಥ ಇದೆ ಹಾಗಾಗಿ ಪದದ ಮೇಲಿನ ಅರ್ಥಗಳು ಒಂದೇ ತರ ಇದ್ರು ಅದಕ್ಕೆ ಪದಾರ್ಥ ಅಂತ ಹೇಳ್ತಾರೆ ಪದಗಳ ಅರ್ಥ ಮೇಲೆ ನೋಡಕ್ಕೆ ಒಂದೇ ತರ ಇದ್ರು ಅದನ್ನ ಅರ್ಥ ಮಾಡ್ಕೊಳ್ಳೋ ದೃಷ್ಟಿ ಬೇರೆ ಆಗಿರೋದ್ರಿಂದ ಅದನ್ನ ಲಕ್ಷಾರ್ಥ ಅರ್ಥ ಅಂತ ಹೇಳ್ತಾರೆ ಆ ಲಕ್ಷ್ಯ ಎಲ್ಲಿದೆ ನಾನು ಹೇಳ್ತಾ ಇರೋ ಪದಗಳ ಲಕ್ಷ್ಯ ಅಂದ್ರೆ ಯಾವ ಡೈರೆಕ್ಷನ್ ಅಲ್ಲಿ ಹೇಳ್ತಾ ಇದ್ದೀನಿ ಅದು ಅರ್ಥ ಆಗತ್ತೆ ಅದೇ ತರ ಇಲ್ಲಿ ಜೀವಾತ್ಮ ಪರಮಾತ್ಮ ಅಂತ ಹೇಳುವಾಗ ಯಾವ ಲಕ್ಷದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಶುದ್ಧ ಚೈತನ್ಯಂ ಆ ಶುದ್ಧ ಚೈತನ್ಯದ ಅರ್ಥ ಇಟ್ಕೊಂಡು ತ್ವಂಪದ ಅರ್ಥ ಅಂತಂದ್ರೆ ನಾನು ಅಂತಂದ್ರೆ ತ್ವಂಪದ ಅಂತಂದ್ರೆ ನನ್ನ ಪರವಾಗಿ ನಾನು ಅಂತ ಹೇಳ್ತಾ ಇರುವ ಜೀವಾತ್ಮ ತತ್ ಪದ ಅಂತಂದ್ರೆ ಪರಮಾತ್ಮ ಅಂತ ಹೇಳಿದಾಗ ಪರಮಾತ್ಮ ಅಂತ ನಾನು ಪದ ಹೇಳ್ತಾ ಇದ್ರು ಅದು ವಾಚ್ಯಾರ್ಥ ಆಗಿದ್ರು ಅದರ ಲಕ್ಷಾರ್ಥ ಯಾವುದು ಶುದ್ಧ ಚೈತನ್ಯ ಸೊ ತ್ವಂ ಪದದಲ್ಲಿ ಲಕ್ಷಾರ್ಥ ಪದಾರ್ಥ ಏನಂತಂದ್ರೆ ನಾನು ಜೀವಾತ್ಮ ಅಂತ ಏನೋ ಪದಾರ್ಥ ಇದ್ರು ಅದು ಹೇಳ್ತಾ ಇರೋ ಲಕ್ಷಾರ್ಥ ಚೈತನ್ಯದ ಬಗ್ಗೆ ಹೇಳ್ತಾ ಇದೆ ಅದೇ ತರ ಪರಮಾತ್ಮ ಅನ್ನೋದು ಪದ ಏನ್ ಹೇಳ್ತಾ ಇದೆ ಅಂತಂದ್ರೆ ಪದದ ಅರ್ಥದಲ್ಲಾದ್ರೆ ಪ್ರಪಂಚದ ಬಗ್ಗೆ ಹೇಳ್ತಾ ಇದೆ ಆದರೆ ಅದು ಯಾವ ಲಕ್ಷ್ಯದಲ್ಲಿ ಹೇಳ್ತಾ ಇದೆ ಚೈತನ್ಯದ ಲಕ್ಷ ಸೊ ಹಾಗಾಗಿ ಅಲ್ಲೂ ಚೈತನ್ಯ ಹೇಳ್ತಾ ಇದೆ ಇಲ್ಲೂ ಚೈತನ್ಯ ಹೇಳ್ತಾ ಇದೆ ಎರಡನ್ನೂ ಹೇಳ್ತಾ ಇರೋದು ಚೈತನ್ಯನೇ ಇರೋದ್ರಿಂದ ಎರಡನ್ನು ಈಕ್ವೇಟ್ ಮಾಡ್ಬೋದು ಹಾಗಾಗಿ ಏವಂ ಚ ಜೀವೇಶ್ವರಯೋ ಚೈತನ್ಯ ರೂಪೇಣ ಭೇದೆ ಬಾಧಕ ಅಭಾವ ಅಂದ್ರೆ ಯಾವ ಡಿಫರೆನ್ಸು ಇಲ್ಲ ಬಾಧಕ ಅಭಾವ ಅಂದ್ರೆ ಯಾವ ಬಾಧಕನೂ ಇಲ್ದಲೇನೆ ಚೈತನ್ಯ ರೂಪದಲ್ಲಿ ನೋಡಿದ್ರೆ ಯಾವ ಡಿಫರೆನ್ಸು ಇಲ್ಲ ಅಂತ ಹೇಳೋ ಏನಿದೆ ಇದನ್ನ ತತ್ವಮಸಿ ಅಥವಾ ಜೀವಾತ್ಮ ಪರಮಾತ್ಮ ಐಕ್ಯಂ ಅಂತ ಹೇಳ್ತಾರೆ ಇದು ಹೇಗೆ ಅಂತಂದರೆ ಫಾರ್ ಎಕ್ಸಾಂಪಲು ನನ್ನ ಹತ್ರ ಒಂದು ಸ್ಪೂನ್ ಇದೆ ಸೊ ನನ್ನ ಹತ್ರ ಒಂದು ಲೋಟ ಇದೆ ನನ್ನ ಹತ್ರ ಒಂದು ಚೊಂಬಿದೆ ಸೊ ಮೂರೊಳಗೂ ಬೇರೆ ಬೇರೆ ಸ್ಪೇಸ್ ಇದೆ ಅಂದರೆ ಅದರ ವಾಲ್ಯೂಮ್ ಬೇರೆ ಇದೆ ಒಂದು ಸ್ಪೂನ್ ಅಂತಂದರೆ ಫೈವ್ ಎಮ್ ಎಲ್ ಇರ್ಬೋದು ಒಂದು ಲೋಟ ಅಂತಂದ್ರೆ ಹಂಡ್ರೆಡ್ ಅಂಡ್ ಟ್ವೆಂಟಿ ಎಮ್ ಎಲ್ ಇರ್ಬೋದು ಒಂದು ಚೊಂಬು ಅಂತಂದ್ರೆ ಒಂದು ಹಾಫ್ ಲೀಟರ್ ಇರ್ಬೋದು ಸೊ ಮೂರರೊಳಗೂ ಇದೆ ಈ ಕಡೆ ನಾನು ರೈಟ್ ಸೈಡಲ್ಲಿ ಈಗ ಲೆಫ್ಟ್ ಸೈಡಲ್ಲಿ ಹೇಳ್ತಾ ಇದ್ದೀನಿ ರೈಟ್ ಸೈಡಲ್ಲಿ ಹೇಳ್ತೀನಿ ರೈಟ್ ಸೈಡಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಬಕೆಟ್ ಇದೆ ಒಂದು ಬಕೆಟ್ ಅಂದರೆ ಇಪ್ಪತ್ತು ಲೀಟರ್ ಬಕೆಟ್ ಇರಬಹುದು ಒಂದು ಹಂಡೆ ಇದೆ ಹಂಡೆ ಮೇ ಬಿ ಒಂದು ಹಂಡ್ರೆಡ್ ಲೀಟರ್ಸ್ ಇರ್ಬೋದು ಸೊ ಇನ್ನೊಂದು ದೊಡ್ಡದು ಒಂದು ಸಿಂಟೆಕ್ಸ್ ಟ್ಯಾಂಕ್ ಇದೆ ಹತ್ತು ಸಾವಿರ ಲೀಟರ್ದು ಸೊ ಈ ಕಡೆ ಚಮಚ ಲೋಟ ಚೊಂಬು ಇದೆ ಲೆಫ್ಟ್ ಸೈಡ್ ಅಲ್ಲಿ ಈ ಕಡೆ ಒಂದು ಬಕೆಟ್ ಒಂದು ಹಂಡೆ ಒಂದು ದೊಡ್ಡ ಹತ್ತು ಸಾವಿರ ಲೀಟರ್ ಸಿಂಟೆಕ್ಸ್ ಟ್ಯಾಂಕ್ ಇದೆ ಅಂತ ಅಂದ್ಕೊಂಡ್ರೆ ನಮಗೆ ನೋಡೋದಕ್ಕೆ ಬೇರೆ ಬೇರೆ ತರ ಕಾಣಿಸ್ತಾ ಇದೆ ಎಲ್ಲಾದ್ರೂ ಅದರದ್ದು ಆಕಾರ ಅದರದ್ದು ಶೇಪು ಎಲ್ಲಾದೂ ಇದೆ ಬೇರೆ ಬೇರೆ ತರ ಶೇಪ್ ಇದೆ ಬೇರೆ ಬೇರೆ ತರ ಆಕಾರಗಳಿದೆ ಆದರೆ ಅದರೊಳಗಡೆ ಇರೋ ಸ್ಪೇಸ್ ಏನಿದೆ ಅಲ್ಲ ಆ ಸ್ಪೇಸ್ ಅಂದರೆ ಆಕಾಶ ಅವಕಾಶ ಏನಿದೆ ಅವಕಾಶ ಎಲ್ಲದುವೆ ಒಂದೇ ಬೇರೆ ಬೇರೆ ಅವಕಾಶ ಆಕಾಶ ಅದರಿಂದ ಸ್ಪೇಸ್ ಅನ್ನೋದು ಅದೇ ಬೇರೆ ಸ್ಪೇಸು ಇದೇ ಸ್ಪೇರ್ ಇರ್ತಾರಲ್ಲ ಫಾರ್ ಎಕ್ಸಾಂಪಲ್ಲು ನನ್ನ ಹತ್ರ ಪ್ಲಾಸ್ಟಿಕ್ ಲೋಟ ಪ್ಲಾಸ್ಟಿಕ್ ಸ್ಪೂನು ಪ್ಲಾಸ್ಟಿಕ್ ಚೊಂಬು ಇದೆ ಅಂತಂದರೆ ಈಗ ಪ್ಲಾಸ್ಟಿಕ್ನೆಲ್ಲ ಕರಗಿಸ್ಬಿಟ್ಟೆ ನಾನು ಕರಗಿಸ್ತಿದ್ದ ಹಾಗೇ ಅದರೊಳಗಡೆ ಇದ್ದಿದ್ದ ಸ್ಪೇಸ್ ಎಲ್ಲ ಏನಾಯಿತು ಎಲ್ಲರೂ ಹೋಯ್ತಾ ಎಲ್ಲ ಸ್ಪೇಸು ಮರ್ಜ ಆಗೋಯ್ತು ಮೂರು ಬೇರೆ ಬೇರೆ ಸ್ಪೇಸ್ ಏನಿಲ್ಲ ಚೊ ಸ್ಕೂಲಲ್ಲಿರೋ ಸ್ಪೇಸು ಇದ್ದಿದ್ದು ಲೋಟದಲ್ಲಿ ಇದ್ದಿದ್ದ ಸ್ಪೇಸ್ ಎಲ್ಲಾದೂ ಬಂದೇ ಆಗೋಯ್ತು ಸೊ ಲೆಫ್ಟ್ ಸೈಡಲ್ಲಿ ಇದೆಲ್ಲ ನಾನು ಹೇಳ್ಕೊಂಡಿರೋದು ಯಾವುದು ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಅಂತ ಬೇರೆ ಬೇರೆ ಮಾಡಿಕೊಂಡು ಇದಕ್ಕೆ ನಾನು ಪ್ರಾಜ್ಞ ತೈಜಸ ಆ ಥರದ್ದೆಲ್ಲದು ಹೆಸರುಗಳು ಕೊಟ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೀನಿ ಇದೆಲ್ಲದುವೇ ಮನಸ್ಸಿನ ಅವಸ್ಥೆಗಳು ದೇಹದ ಅವಸ್ಥೆಗಳು ಯಾವುದು ಬಾಲ್ಯ ಕೌಮಾರ್ಯ ವೃದ್ಧಾಪ್ಯ ವ್ಯಾಧಿ ಇದೆಲ್ಲೂ ದೇಹದ ಅವಸ್ಥೆಗಳು ಮನಸ್ಸಿನ ಅವಸ್ಥೆ ಯಾವುದು ಅಂತಂದರೆ ನನಗೆ ಸಿಟ್ಟು ಬರ್ತಾ ಇದೆ ನಾನು ಸಂತೋಷವಾಗಿದ್ದೀನಿ ನಾನು ಕೋಪ ಇದೆ ಅಸೂಯೆ ಇದೆ ಇದು ಮನಸ್ಸಿನ ಅವಸ್ಥೆಗಳು ಅದೇ ಥರ ಮನಸ್ಸಿನ ಅವಸ್ಥೆ ಯಾವುದು ಅಂತಂದರೆ ಅವಸ್ಥಾತ್ರಯ ಮನಸ್ಸು ಈಗ ಎಚ್ಚರವಾಗಿದೆ ಅಂದ್ರೆ ಎಚ್ಚರದ ಸ್ಥಿತಿ ಜಾಗೃತ ಅವಸ್ಥಾ ಮನಸ್ಸು ಅರ್ಧಂಬರ್ಧ ಸ್ಥಿತಿನಲ್ಲಿದೆ ಕನಸಿನ ಅವಸ್ಥೆ ಮನಸ್ಸು ಕಂಪ್ಲೀಟ್ ಮಲಕೊಂಬಿಟ್ಟಿದೆ ಅಂತಂದರೆ ಅದು ಸು ಸುಶುಕ್ತಿಯ ಡೀಪ್ ಸ್ಲೀಪ್ ಅವಸ್ಥೆ ಇದು ಬರೀ ಮನಸ್ಸಿನ ಅವಸ್ಥೆ ಚೈತನ್ಯದ ಅವಸ್ಥೆ ಎಲ್ಲಾರು ಬಂತ ಇಲ್ಲಿ ದೇಹದ ಅವಸ್ಥೆಯಲ್ಲೂ ಚೈತನ್ಯ ಇಲ್ಲೂ ಚೈತನ್ಯ ಎಲ್ಲ ಕಡೆ ಚೈತನ್ಯ ಇರೋದ್ರಿಂದ ದೇಹ ಮನಸ್ಸು ಅದು ಇದು ಅಂತೆಲ್ಲ ನಾವು ಡಿಫ್ರೆನ್ಸಿಯೇಟ್ ಮಾಡ್ಕೊಂಡು ಹೆಸರು ಇಟ್ಟಿದೀವಿ ಹಾಗೆ ಚೊಂಬು ಲೋಟ ಸ್ಪೂನು ಅಂತಂದ ಹಾಗೆ ಹಾಗೆ ಬೇರೆ ಬೇರೆ ಹೆಸರುಗಳಿಟ್ಟಿದ್ವಿ ಅದರೊಳಗಡೆ ಈಗ ನಾನು ಎಲ್ಲದನ್ನು ಕರಗಿಸ್ಬಿಟ್ಟೆ ಪ್ಲಾಸ್ಟಿಕ್ ಅಂದರೆ ಅದರೊಳಗಡೆ ಇದ್ದೆ ಸ್ಪೇಸ್ ಎಲ್ಲರೂ ಕರಗಿಸ್ಬಿಟ್ರೆ ಅದಕ್ಕೆ ಏನಾದ್ರು ಡಿಸ್ಟ್ರಕ್ಷನ್ ಆಯ್ತಾ ಡಿಸ್ಟ್ರಕ್ಷನ್ ಆಗಿದ್ದು ಬರೀ ಪ್ಲಾಸ್ಟಿಕ್ಕಿನ ಆಕಾರಗಳಿಗೆ ಡಿಸ್ಟ್ರಕ್ಷನ್ ಆಯ್ತು ಸ್ಪೇಸ್ ಡಿಸ್ಟ್ರಕ್ಷನ್ ಆಗಲಿ ಹಾಗೆ ಇದೇನಿದೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಇದು ಡಿಸ್ಟ್ರಾಯ್ ಆದರೂ ಚೈತನ್ಯ ಅಂತಲೇ ಇದೆಯಲ್ಲ ಅದಕ್ಕೆ ಏನು ಡಿಸ್ಟ್ರಕ್ಷನ್ ಆಗಲ್ಲ ಚೈತನ್ಯ ಅನ್ನೋದು ಹಾಗೆ ಇರುತ್ತೆ ಅದೇ ಥರ ಅವಸ್ಥಾತ್ರಯದಲ್ಲಿ ಮನಸ್ಸಿನ ಬೇರೆ ಬೇರೆ ಅವಸ್ಥೆಗಳಿದೆ ಅಂತಂದ್ಬಿಟ್ಟು ಚೈತನ್ಯಕ್ಕೆ ಏನಾದ್ರು ಆಗ್ತಾ ಇದೆಯಾ ಅದಕ್ಕೂ ಏನೋ ಚೈತನ್ಯ ಇರೋದ್ರಿಂದ ಇದೆಲ್ಲ ಇದೆ ಸ್ಪೇಸ್ ಇದ್ದಿದ್ದರಿಂದ ಇವೆಲ್ಲ ಸ್ಪೂನು ಲೋಟ ಚೊಂಬು ಎಲ್ಲ ಇದೆ ಅದೇ ಥರ ರೈಟ್ ಸೈಡಲ್ಲಿ ಬಕೆಟು ಹಂಡೆ ಮತ್ತೆ ಇದು ಅದು ದೊಡ್ಡ ದೊಡ್ಡ ವಾಲ್ಯೂಮ್ ಇರ್ಬೋದು ಅಷ್ಟೇ ಹೊರತು ಅದನ್ನು ಮೂರನ್ನು ಕರಗಿಸ್ಬಿಟ್ಟೆ ನಾನು ಅಂತಂದ್ರೆ ಎಲ್ಲಿ ಹೋಯ್ತು ಆ ಸ್ಪೇಸ್ ಅದ್ರೊಳಗಡೆ ಇದ್ದಿದ್ದು ಎಲ್ಲೂ ಹೋಗಿಲ್ಲ ಅಲ್ಲೇ ಇದೆ ಸ್ಪೇಸ್ನ ಏನಾದ್ರು ಡಿಸ್ಟ್ರಾಯ್ ಮಾಡಿದ್ರ ಸ್ಪೇಸ್ನ ಏನಾದ್ರು ಸುಟ್ಟು ಹಾಕಿದ್ರ ಸ್ಪೇಸ್ನೇನಾದ್ರೂ ಕರಗಿಸ್ಬಿಟ್ರ ಏನು ಮಾಡಿಲ್ಲ ಆಕಾರಗಳಲ್ಲಿ ಇತ್ತು ಆಕಾರನ ಕರಗಿಸಿದ್ವಿ ಹಾಗಾಗಿ ಪ್ರಪಂಚ ಪ್ರಳಯ ಆದ್ರೂ ಚೈತನ್ಯ ಇರುತ್ತೆ ಈ ಕಡೆ ಎಲ್ಲಾದುವೇ ಈ ಶರೀರತ್ರಯಗಳು ಅವಸ್ಥಾತ್ರಯಗಳು ಪಂಚಕೋಶಗಳು ಎಲ್ಲ ಅದು ಹೋಗ್ಬಿಟ್ರೂ ಚೈತನ್ಯ ಇರುತ್ತೆ ಈ ಕಡೇನೂ ಚೈತನ್ಯ ಈ ಕಡೆಯೂ ಚೈತನ್ಯ ಚೈತನ್ಯ ಈಸ್ ಈಕ್ವಲ್ ಟು ಚೈತನ್ಯ ಅಂದರೆ ಅದೇ ಬ್ರಹ್ಮನ್ ಮೊದಲು ಇದ್ದಿದ್ದೇ ಅದು ಶುದ್ಧ ಚೈತನ್ಯ ಆ ಚೈತನ್ಯನೇ ಈಕ್ವಲ್ ಅಂತ ಹೇಳೋದಕ್ಕೆ ತತ್ವಂ ಅಸಿ ಅಂತ ಹೇಳಿದ್ದಾರೆ ಸೊ ಇದು ಈ ಪದದ ಅರ್ಥಾನ ಹೀಗೆ ಮಾಡ್ಕೋಬೇಕು ಇಲ್ಲ ಇದೆ ಅಂದ್ರೆ ಏನಾಗುತ್ತೆ ಫೈವ್ ಪ್ಲಸ್ ತ್ರೀ ಬೇರೆ ಏಯ್ಟ್ ಅಂತ ನಾನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ನೈನ್ ಮೈನಸ್ ಒನ್ ಏಯ್ಟ್ ಅಂತ ಒಪ್ಕೊಳಕ್ಕೆ ರೆಡಿ ಇಲ್ಲ ಅಂತಂದರೆ ಅದು ನನ್ನ ಮಂಡತನ ಅಷ್ಟೇ ಹೊರತು ನಿಜವಾದ ವೇದಾಂತ ಜ್ಞಾನ ಬರ್ತಾ 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 ಈಗ ನನಗೆ ಅರ್ಥ ಆಗುತ್ತೆ ಅವಸ್ಥಾತ್ರಯಗಳು ನಾನಲ್ಲ ನಾನು ಅಂತ ಏನು ಅಂದ್ಕೊಂಡಿದೀನಿ ಯಾವುದು ನಾನು ಇದ್ರೊಳಗೆ ನಿದ್ದೆ ಮಾಡಿದಾಗ ನಾನ ಎದ್ದಾಗ ನಾನು ಯಾವಾಗ ನಾನು ಎಲ್ಲ ಸ್ಟೇಜಲ್ಲೂ ನಾನು ಇದ್ದೀನಿ ಆದರೆ ಇದೆಲ್ಲ ಅವಸ್ಥೆಗಳು ಅಂದ್ರೆ ಮೂರು ಅವಸ್ಥೆಗಳಲ್ಲಿ ಇದ್ದೀನಿ ಮೂರು ಶರೀರಗಳಲ್ಲಿ ಇದ್ದೀನಿ ಇದೆಲ್ಲ ಅದು ಹೇಗೆ ಅಂದ್ರೆ ಪ್ಲಾಸ್ಟಿಕ್ ಚೊಂಬು ಸ್ಪೂನು ಲೋಟ ಅಂತ ಏನ್ ಹೇಳ್ತಾ ಇದ್ದೀನಿ ಬೇರೆ ಬೇರೆ ರೂಪದಲ್ಲಿ ಇರುವಂತ ಸ್ಪೇಸ್ ಅದೇ ತರ ಬೇರೆ ರೂಪದಲ್ಲಿ ಇದೆ ಅಂತ ಅನ್ಸಿದ್ರು ಅದ್ರೊಳಗಡೆ ಇರೋ ಒಂದೇ ಸ್ಪೇಸ್ ಆದ್ರೂ ಅದೇ ತರ ಬೇರೆ ರೂಪದಲ್ಲಿ ಇದ್ರು ಒಂದೇ ಚೈತನ್ಯ ಇದೆ ಅನ್ನೋದ್ ಅರ್ಥ ಮಾಡ್ಕೊಳಕ್ಕೆ ಎಲ್ಲ ವಿ ಎಲ್ಲ ಉಪನಿಷತ್ಗಳು ಇನ್ನು ಡೀಟೈಲ್ ಆಗಿ ಆಳವಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಅದು ನಮ್ಮ ಮನಸ್ಸಿಗೆ ಮನದಟ್ಟಾಗೋದಕ್ಕೆ ಮಾಡಿರೋ ಅಂಥ ವೇದಾಂತದ ಇದು ಆ ಮನದಟ್ಟಾಗ್ತಿದ್ದಾಗೇನೆ ನಮಗೆ ಮುಕ್ತಿ ಅಂತ ಅದಕ್ಕೋಸ್ಕರ ಇರೋದು ವೇದಾಂತ ನ ಬರೀ ಎಲಿಮಿನೆಂಟ್ರಿ ಎಸ್ ಎಲ್ ಸಿ ಪಿ ಯು ಸಿ ಇದು ಎಲ್ ಕೆ ಜಿ ಲೆವೆಲ್ ಪಾಠ ಇದು ಸೊ ಇನ್ನು ಮುಂದೆ ಮುಂದೆ ಹೋಗ್ತಾ ಆಳುವಾದ ಫಿಸಿಕ್ಸ್ ಅಂತ ಬರುತ್ತಲ್ವ ಫಿಸಿಕ್ಸ್ ಅನ್ನೋದು ಎಸ್ ಎಲ್ ಸಿಲು ಫಿಸಿಕ್ಸ್ ಇದೆ ಪಿ ಯು ಸಿನಲ್ಲೂ ಇದೆ ಡಿಗ್ರಿನಲ್ಲೂ ಇದೆ ಮಾಸ್ಟರ್ ಇದೆ ಪಿ ಹೆಚ್ ಡಿನಲ್ಲೂ ಫಿಸಿಕ್ಸ್ ಅಂತ ಇರುತ್ತೆ ನೊಬೆಲ್ ಪ್ರೈಸ್ ತಗೊಂಡವರು ಫಿಸಿಕ್ಸ್ ಅಂತಾರೆ ಅದರ ಹೆಸರು ಪದ ಏನು ಚೇಂಜ್ ಮಾಡೋಕ್ಕಾಗಲ್ಲ ಫಿಸಿಕ್ಸೇ ಆದರೆ ಅವರು ಇನ್ನೂ ಸೂಕ್ಷ್ಮವಾಗಿ ಕಾಣಿಸ್ದಲ್ಲೇ ಇರೋ ವಿಚಾರಗಳನ್ನೆಲ್ಲ ಅರ್ಥ ಮಾಡ್ಕೊಳಕ್ಕೆ ಹೋಗಿರ್ತಾರೆ ಹಾಗಾಗಿ ಅವ್ರಿಗೆ ನೊಬೆಲ್ ಪ್ರೈಸ್ ಬಂತು ಹಾಗಾಗಿ ಅವ್ರಿಗೆ ಡಾಕ್ಟ್ರೇಟ್ ಬಂತು ಸೊ ಹಾಗೆ ವೇದಾಂತದಲ್ಲೂ ಸೂಕ್ಷ್ಮವಾದ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ವೇದಾಂತದ ಎಲ್ಲ ಉಪನಿಷತ್ತುಗಳು ಇದೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಏನಾಗುತ್ತೆ ನಮಗೆ ಈಗ ಒಂದು ಜೀವದಲ್ಲಿ ನನಗೆ ದೇಹದಲ್ಲಿ ನಾನು ಅದು ಇದು ಅಂತ ಏನು ಅಂದ್ಕೊಳ್ತಾ ಇದ್ದೀನಿ ಅದೆಲ್ಲದು ಮನಸ್ಸಿಗೆ ಮನವರಿಕೆ ಆಗಿ ಇದು ಯಾವುದು ನಾನಲ್ಲ ನಾನೇ ಶುದ್ಧ ಚೈತನ್ಯ ಪ್ರಪಂಚದಲ್ಲೂ ಶುದ್ಧ ಚೈತನ್ಯ ನಿಮ್ಮಲ್ಲೂ ಶುದ್ಧ ಚೈತನ್ಯ ಎಲ್ಲಾವುದು ಶುದ್ಧ ಚೈತನ್ಯ ಇರುವಾಗ ನಾನು ಭೇದ ಮಾಡದಲ್ಲೇ ಇದ್ರೆ ನನಗೆ ಯಾವುದನ್ನು ಅಂಟಿಸ್ಕೊಂಡಿದ್ದೀನಿ ಎಲ್ಲ ಭೇದ ಮಾಡೋದ್ರಿಂದ ನಾನೆಲ್ಲ ಅಂಟಿಸ್ಕೊಂಡು ಅಹಂಕಾರ ಬಂದಿದೆ ಭೇದ ಮಾಡೋದನ್ನ ಬಿಟ್ಟು ಬಿಟ್ಟಾಗ ಯಾವ ಅಹಂಕಾರನೂ ಇರಲ್ಲ ಯಾವ ನೋವು ಇರಲ್ಲ ಯಾವ ಎಕ್ಸ್ಪೆಕ್ಟೇಷನ್ಸು ಇರಲ್ಲ ಅದಿದೆ ಇದೆ ಅಷ್ಟೆ ಹಾಗಿರುತ್ತೆ ಅಂತ ಹೇಳೋದು ಈ ಒಂದು ತತ್ವಬೋಧದ ಈ ವಿಚಾರದ ಒಂದು ಆ ಸೂಕ್ಷ್ಮ ಜ್ಞಾನ ಅಂತ ಹೇಳಿ ಇಲ್ಲಿಗೆ ಇವತ್ತಿನ ಪಾಠ ತತ್ವಮಸಿ ಜೀವಾತ್ಮ ಪರಮಾತ್ಮ ಈ ಕ್ಯಾ ನಾಲ್ಕು ಕ್ಲಾಸಿಂದ ಮಾಡ್ತಾ ಇದ್ದೆ ಅದು ಮುಗಿಸಿದೀನಿ ಮುಂದೆ ನಿಮಗೆ ಈ ತತ್ವಜ್ಞಾನ ಈ ಆತ್ಮಜ್ಞಾನದ ಫಲ ಪಡ್ಕೊಂಡ್ರಿಂದ ಏನಾಗುತ್ತೆ ಅನ್ನೋದು ಬರೆದಿದ್ದಾರೆ ಅದನ್ನು ನೋಡೋಣ ಇದೆಲ್ಲ ನಾವು ಈಗ ಮಾಡ್ತಾ ಇರೋದು ನಿಮಗೆಲ್ಲ ಮೇ ಬಿ ಎಲ್ ಕೆ ಜಿ ಲೆವೆಲ್ ಪಾಠ ಅಥವಾ ಎಸ್ ಕೆ ಇದು ಅಂತ ಹೇಳ್ಬೋದು ಹೈಸ್ಕೂಲ್ ಲೆವೆಲ್ ಪಾಠ ಅಂತ ಪಿ ಯು ಸಿ ಲೆವೆಲ್ ಪಾಠ ಇದೇ ಪಾಠಗಳೇ ಇರುತ್ತೆ ಬೇರೆ ಇನ್ನೂ ಬೇರೆ ಇರುತ್ತೆ ಇನ್ನು ಮುಂದೆ ಹೋಗ್ತಾ ಡಿಗ್ರಿ ಲೆವೆಲ್ ಪಾಠ ಅಥವಾ ಮಾಸ್ಟರ್ ಡಿಗ್ರಿ ಪಿ ಎಚ್ ಡಿ ಲೆವೆಲ್ಲು ಆ ಲೆವೆಲ್ ತನಕನೂ ಇದೆ ಪುಸ್ತಕಗಳಲ್ಲಿ ಅದನ್ನೆಲ್ಲ ಹೈಯರ್ ಲೆವೆಲ್ ಆಧ್ಯಾತ್ಮ ಅಂತಾರೆ ಬ್ರಹ್ಮಸೂತ್ರ ಅನ್ನೋದು ಫೈನಲ್ ಆಗಿರೋವಂಥ ಬ್ರಹ್ಮ ಜ್ಞಾನ ಪೂರ್ತಿ ಅನಲೈಸ್ ಮಾಡಿರೋ ಅಲ್ಲಿ ತನಕ ನಾವು ಪಾಠ ಮಾಡ್ತೀವಿ ಮಾಡುವಾಗ ನೀವೆಲ್ಲ ಹೀಗೆ ಕಂಟಿನ್ಯೂ ಆದಾಗ ನೋಡೋಣ ಓಕೆ ಇವತ್ತಿಗೆ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ ಓ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಷ್ಟಿತ್ ದುಃಖ ಭಾಗ್ ಭವೇತ್ ॐ शान्तिशान्तिश्शान्तिः हरिः ओं श्रीगुरुभ्यो नमः हरिः ॐ